భవనాశాయ శ్రీశాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. అస్మద్గురు సమారంభాన్ టీకాకృత్పాదమధ్యగాన్ శ్రీమదాచార్యపర్యంతాన్ వందే గురు పరంపరాం. అనవధ్యాత్మచారిత్రం వాదికధ్యోతభాస్వరం విద్యామాన్యగురుం వందే విద్యా విద్యోతభాస్వరం. వేద వేదాంత తత్వజ్ఞాన్ విశ్వరక్షణ దీక్షితాన్ విశ్వేశతీర్థశ్రీపాదాన్ వందే విద్యాగురూన్ మమ. శ్రీ గురుభ్యో నమః. హరి ఓం. ಪ್ರಾತಸ್ಮರಣೀಯರಾದಂತಹ ವಿದ್ಯಾಮಾನ್ಯರನ್ನು ಹೃದಯದಲ್ಲಿ ನೆಲೆಗೊಳಿಸಿ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಪೀಠದಲ್ಲಿ ಆಸೀನರಾದಂತಹ ಉಭಯ ಪೀಠಾಧೀಶರನ್ನು ನಮಸ್ಕರಿಸಿ ಸಭೆಯಲ್ಲಿ ಆಸೀನರಾದಂತಹ ನನ್ನ ಎಲ್ಲ ಗುರುಗಳನ್ನು ವಿದ್ವಾಂಸರನ್ನು ಕೂಡ ನಮಸ್ಕರಿಸಿ ಶ್ರೀಪಾದರ ಅಪ್ಪಣೆಯ ಮೇರೆಗೆ ವೇದ ಪ್ರಾಮಾಣ್ಯ ವಿಚಾರ ಎಂಬ ವಿಚಾರದಲ್ಲಿ ಪೂರ್ವಪಕ್ಷವನ್ನು ಮಂಡಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. ವೇದ ಪ್ರಾಮಾಣ್ಯ ವಿಮರ್ಶ. ವೇದ ಅಂದರೆ ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಪ್ರಗಾದಿ ಅಪೌರುಷೇಯವಾದಂತಹ ವೇದಗಳು. ಇವುಗಳ ಪ್ರಾಮಾಣ್ಯ ವಿಮರ್ಶ. ಪ್ರಾಮಾಣ್ಯ ಅಂತ ಹೇಳಿದ್ರೆ ಯಥಾರ್ಥಂ, ಯಾವುದು ನಮಗೆ ಯಥಾರ್ಥವಾದ ಜ್ಞಾನವನ್ನು, ಸತ್ಯವಾದ ಜ್ಞಾನವನ್ನು ನಮಗೆ ಯಾವುದು ನೀಡುತ್ತೋ ಅದನ್ನು ಪ್ರಮಾಣ ಎಂಬುದಾಗಿ ಕರಿತೀವಿ. ಈ ವೇದವು ನಮಗೆ ಸತ್ಯವಾದ ಜ್ಞಾನವನ್ನು ನೀಡುತ್ತಾ ಇದು ಪ್ರಮಾಣ ಆಗಲಿಕ್ಕೆ ಸಾಧ್ಯವಾ ಎಂಬುದಾಗಿ ಇಲ್ಲಿ ಇರುವಂತಹ ಚರ್ಚೆ. ಆದರೆ ಅನೇಕರು ಈ ಪ್ರಮಾಣ ಅಂದರೆ ಯಾವುದು ಯಾವುದು, ಒಬ್ಬರು ಕೆಲವರು ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಕಲಿತಾರೆ, ಕೆಲವರು ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬಂತಹ ಮೂರು ವಿಧವಾದಂತಹ ಪ್ರಮಾಣಗಳು, ಕೆಲವರು ಆರು ವಿಧವಾದಂತಹ ಪ್ರಮಾಣಗಳು ಇವೆ ಎಂಬುದಾಗಿ ಅನೇಕ ರೀತಿಯಾದಂತಹ ದಾರ್ಶನಿಕರು ಅನೇಕ ರೀತಿಯಾದಂತಹ ವಿಚಾರಗಳನ್ನು ಮಂಡಿಸ್ತಾರೆ. ಹೀಗೆ ಅನೇಕ ರೀತಿಯಾದಂತಹ ದಾರ್ಶನಿಕರಲ್ಲಿ ನಮಗೆ ಎರಡು ರೀತಿಯಾದಂತಹ ದಾರ್ಶನಿಕರು ನಮಗೆ ಸಿಗ್ತಾರೆ. ಒಬ್ಬರು ವೇದವನ್ನು ಪ್ರಮಾಣ ಅಂತ ಒಪ್ಪಿ ಆ ವೇದದ ಅಡಿಯಲ್ಲಿಯೇ ಆ ವೇದವನ್ನು ವೇದ ಮಾತೆ ಅಂತ ಸ್ವೀಕಾರ ಮಾಡಿ ಆ ವೇದದ ಅಡಿಯಲ್ಲಿಯೇ ತಮ್ಮ ಸಮಗ್ರ ದರ್ಶನವನ್ನು ನಿರೂಪಣೆ ಮಾಡ್ತಾರೆ. ವೇದದ ಒಂದು ವಾಕ್ಯಕ್ಕೂ ಚ್ಯುತಿ ಬರದ ಹಾಗೆ ವೇದದ ಪ್ರತಿಯೊಂದು ವಾಕ್ಯಗಳಿಗೂ ಕೂಡ ಅರ್ಥವನ್ನು ಹೇಳ್ತಾ ವೇದವನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಿ ತಮ್ಮ ದರ್ಶನವನ್ನು ಮಂಡಿಸಿದವರು ಒಂದು ಹಂತದವರು. ಇನ್ನೊಂದು ಕಡೆಯಲ್ಲಿ ವೇದವನ್ನು ಕೂಡ ಪ್ರಮಾಣ ಅಂತ ಸ್ವೀಕಾರ ಮಾಡ್ತೇನೆ, ಕೇವಲ ಪ್ರತ್ಯಕ್ಷ ಮಾತ್ರ ಪ್ರಮಾಣ, ನಮಗೆ ಕಣ್ಣಿಗೆ ಕಂಡಂತಹ ವಸ್ತುಗಳನ್ನು ಮಾತ್ರ ನಾವು ನಂಬುತ್ತೇವೆ ಹೊರತು ಪ್ರತ್ಯಕ್ಷಕ್ಕೆ ಗೋಚರವಾಗದ ಈ ಪುಣ್ಯ ಪಾಪಾದಿಗಳು, ಹಿಂದಿನ ಜನ್ಮ, ಮುಂದಿನ ಜನ್ಮ, ಸ್ವರ್ಗ, ನರಕ, ಈ ಯಾವುದೇ ಪ್ರಕ್ರಿಯೆಗಳನ್ನು ನಾವು ಒಪ್ಪುವುದಿಲ್ಲ. ಕಣ್ಣಿಗೆ ಕಾಣುವಂಥದ್ದು ಮಾತ್ರ ಸತ್ಯ, ಬೇರೆ ಯಾವುದೂ ಸತ್ಯವಲ್ಲ ಎಂಬುದಾಗಿ ವೇದವನ್ನು ಅಲ್ಲಗಳೆದು ಹೊರಟಂತಹವರು ಇನ್ನೊಂದು ಕಡೆಯವರು. ಅವರು ಯಾರು ಅಂತ ಹೇಳಿದ್ರೆ ಮುಖ್ಯವಾಗಿ ಮೂರು ದಾರ್ಶನಿಕರು, ಒಂದು ಚಾರ್ವಾಕರು, ಬೌದ್ಧರು ಮತ್ತು ಜೈನರು. ಹೇಗೆ ನಮ್ಮ ಬ್ರಾಹ್ಮಣರಲ್ಲಿ ತ್ರಿಮತಸ್ಥರ ಒಕ್ಕೂಟ ಅಂತಿದೆಯೋ ಹಾಗೆ ವೇದವನ್ನು ಒಪ್ಪದೇ ಇರತಕ್ಕಂತಹ ನಾಸ್ತಿಕರಲ್ಲೂ ಕೂಡ ಒಂದು ತ್ರಿಮತಸ್ಥರಿದ್ದೇವೆ. ಮೂರು ಜನ, ಚಾರ್ವಾಕರು, ಬೌದ್ಧರು ಮತ್ತು ಜೈನರು, ನಾವು ವೇದವನ್ನು ಪ್ರಮಾಣ ಅಂತ ಒಪ್ಪೋದಿಲ್ಲ. ಯಾಕೆ ಅಂದರೆ ಪ್ರಮಾಣ ಶಬ್ದಕ್ಕೆ ಅರ್ಥ ಏನು? ಪ್ರಮಾಕರಣಂ ಪ್ರಮಾಣಂ. ಯಾವುದರಿಂದ ನಮಗೆ ಪ್ರಮಾ ಅಂದರೆ ಯಥಾರ್ಥ ಜ್ಞಾನ ಬರುತ್ತೋ ಅದನ್ನು ನಾವು ಪ್ರಮಾಣ ಅಂತ ಸ್ವೀಕಾರ ಮಾಡಿದ್ದೇವೆ. ವೇದವು ಒಂದು ವೇಳೆ ಯಥಾರ್ಥವಾದ ಜ್ಞಾನವನ್ನೇ ನಮಗೆ ನೀಡಿದ್ದಿದ್ರೆ ಆಗ ಅದು ಪ್ರಮಾಣ ಅಂತ ಆಗ್ತಿತ್ತು. ಉದಾಹರಣೆಗೆ ಕಣ್ಣು ನಮಗೆ ಎದುರು ಇರುವಂತಹ ವಸ್ತುವನ್ನು ನಮಗೆ ತಿಳಿಸಿಕೊಡುತ್ತಾ ಇದರಿಂದಾಗಿ ಅದು ಪ್ರಮಾಣ, ಯಥಾರ್ಥವಾದಂತಹ ವಸ್ತುವನ್ನು ನಮಗೆ ತಿಳಿಸಿಕೊಡುತ್ತಾ ಇದರಿಂದಾಗಿ ಪ್ರಮಾಕರಣಂ ಪ್ರಮಾಣಂ ಎಂಬುದಾಗಿ ಆ ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಒಪ್ತೀವಿ. ಆದರೆ ವೇದವನ್ನು ಪ್ರಮಾಣ ಅಂತ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ವೇದವನ್ನು ನಾವು ಅಧ್ಯಯನ ಮಾಡಿದರೆ ನಮಗೆ ಯಥಾರ್ಥವಾದಂತಹ ಜ್ಞಾನವೇ ಬರುತ್ತೆ ಅಂತ ನಿಶ್ಚಯ ಇದೆಯಾ? ಅನೇಕ ದಾರ್ಶನಿಕರು ಬಂದರು, ಮೀಮಾಂಸಕರು ವೇದವನ್ನು ಅಧ್ಯಯನ ಮಾಡಿದ್ರು, ಆ ವೇದಕ್ಕೆ ಅವರು ಒಂದು ರೀತಿಯಾದಂಥ ಅರ್ಥವನ್ನು ಬರೆದರು. ನಂತರ ಅದ್ವೈತಿಗಳು ಬಂದರು, ಆ ವೇದಕ್ಕೆ ಬೇರೆ ರೀತಿಯಾದಂಥ ಅರ್ಥವನ್ನೇ ಬರೆದರು, ಹಿಂದಿನ ಮೀಮಾಂಸಕರಿಗೆ ವಿರುದ್ಧವಾದಂತಹ ಅರ್ಥವನ್ನೇ ತಿಳಿಸಿದ್ರು. ನಂತರ ದ್ವೈತಿಗಳು ಆ ಅದ್ವೈತಿಗಳಿಗೆ ವಿರುದ್ಧವಾದಂತಹ ಅರ್ಥವನ್ನೇ ವೇದದ ಅರ್ಥ ಅಂತ ತೀರ್ಮಾನ ಮಾಡಿದರು. ಹೀಗೆ ಒಂದೇ ವೇದದಿಂದ ವಿರುದ್ಧ ವಿರುದ್ಧವಾದಂತಹ ಅರ್ಥಗಳು ನಮಗೆ ಜ್ಞಾತ ಆಗ್ತಿರಬೇಕಾದ್ರೆ ಆ ವಿರುದ್ಧವಿರುದ್ಧವಾದಂತಹ ಅರ್ಥಗಳು ಎರಡೂ ಕೂಡ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬಂತಹ ಒಂದೇ ವಾಕ್ಯದಿಂದ ಒಬ್ಬರು ಅಖಂಡನಾದಂತಹ ನಿರ್ಗುಣನಾದಂತಹ ಬ್ರಹ್ಮನು ಪ್ರತಿಪಾದ್ಯ ಅಂತ ಹೇಳಿದ್ರು, ಇನ್ನೊಬ್ಬರು ಸಕಲ ಗುಣ ಪರಿಪೂರ್ಣನಾದಂತಹ ಭಗವಂತ ಪ್ರತಿಪಾದ್ಯ ಅಂತ ಹೇಳಿದ್ರು. ಹೀಗೆ ಒಂದೇ ವಾಕ್ಯದಿಂದ ವಿರುದ್ಧ ವಿರುದ್ಧವಾದಂತಹ ಅರ್ಥಗಳು ಬರ್ತಿರಬೇಕಾದ್ರೆ ಎರಡೂ ಕೂಡ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ವೇದ ವಾಕ್ಯದಿಂದ ನಮಗೆ ಯಥಾರ್ಥವಾದಂತಹ ಜ್ಞಾನ ಬರುತ್ತೆ ಎಂಬುದಾಗಿ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಅರ್ಥವು ಗೋಚರವಾಗುತ್ತೆ. ಅದರಿಂದಾಗಿ ಯಾವುದು ಪ್ರಮಾ ಅಂದರೆ ಯಥಾರ್ಥ ಜ್ಞಾನಕ್ಕೆ ಅದು ಕರಣ ಆಗಿಲ್ಲ, ಅದರಿಂದಾಗಿ ನಾವು ವೇದವನ್ನು ಪ್ರಮಾಣ ಅಂತ ನಾವು ಸ್ವೀಕಾರ ಮಾಡುವುದಿಲ್ಲ.
ಅಷ್ಟೇ ಅಲ್ಲದೆ ಮುಖ್ಯವಾಗಿ ನಾವು ಯಾವುದನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಿದ್ವಿ ಅಂತ ಹೇಳಿದ್ರೆ ಹಿಂದೆ ಹೇಳಿದ ಹಾಗೆ ಒಂದು ವಸ್ತುವನ್ನು ನಮಗೆ ಯಥಾರ್ಥವಾಗಿ ತಿಳಿಸುವಂಥದ್ದು ಪ್ರಮಾಣ. ಈ ವಸ್ತುವನ್ನು ವಿಷಯ ಎಂಬುದಾಗಿ ಕರಿತೀವಿ. ವಸ್ತುಗಳನ್ನು ಈ ಲೋಕದಲ್ಲಿ ಎರಡು ರೀತಿಯಾದಂತಹ ವಿಷಯ ಪದಾರ್ಥಗಳಿವೆ. ಒಂದು ಐಂದ್ರಿಯಿಕವಾದಂತಹ ವಿಷಯ, ಇನ್ನೊಂದು ಅತೀಂದ್ರಿಯವಾದಂತಹ ವಿಷಯ. ಐಂದ್ರಿಯಿಕ ಪದಾರ್ಥಗಳು, ಅತೀಂದ್ರಿಯ ಪದಾರ್ಥಗಳು. ಈ ಐಂದ್ರಿಯಿಕ ಪದಾರ್ಥಗಳನ್ನು ನಮಗೆ ಕಣ್ಣಿಗೆ ಕಾಣುವಂತಹ ವಸ್ತುಗಳಾಗಿರಬಹುದು, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂತಹ ಧರ್ಮಗಳು ವಸ್ತುಗಳು ಇವೆಲ್ಲವೂ ಕೂಡ ನಮಗೆ ಇಂದ್ರಿಯಗಳಿಂದಲೇ ಗೋಚರ ಆಗುತ್ತೆ. ಈ ಐಂದ್ರಿಕವಾದಂತಹ ಪದಾರ್ಥಗಳಿಗೆ ಪ್ರಮಾಣ ಪ್ರತ್ಯಕ್ಷ. ಈ ಪ್ರತ್ಯಕ್ಷದಿಂದಾಗಿ ಐಂದ್ರಿಕವಾದಂತಹ ಪದಾರ್ಥಗಳ ಜ್ಞಾನವನ್ನು ಪಡಿತೇವೆ. ಇನ್ನು ಅತೀಂದ್ರಿಯವಾದಂತಹ ಪುಣ್ಯ ಪಾಪ ಸ್ವರ್ಗ ನರಕ ಹೀಗೆ ಅನೇಕ ವಸ್ತುಗಳಿವೆ. ಇವುಗಳ ಜ್ಞಾನ ನಮಗೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅನುಮಾನದಿಂದ ಬರುತ್ತೆ. ಪ್ರಮಾಣವನ್ನು ಒಪ್ಪಬೇಕಾದ್ರೆ ಪ್ರತ್ಯಕ್ಷ ಅನುಮಾನ ಆಗಮ ಎಂಬುದಾಗಿ ಅವರು ಒಪ್ಪಿದ್ದಾರೆ. ಅನುಮಾನವನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ. ಆ ಅನುಮಾನದಿಂದಲೇ ನಮಗೆ ಈ ಅತೀಂದ್ರಿಯವಾದಂತಹ ಪುಣ್ಯ ಪಾಪ ಇವುಗಳೆಲ್ಲದರ ಜ್ಞಾನವೂ ಕೂಡ ನಮಗೆ ಬರುತ್ತೆ. ಅದರಿಂದಾಗಿ ಪ್ರತ್ಯಕ್ಷ ಮತ್ತು ಅನುಮಾನ ಪ್ರಮಾಣ ಎರಡು ಮಾತ್ರ ಸಾಕು. ಐಂದ್ರಿಯಕವಾದಂತಹ ಪದಾರ್ಥಗಳ ಜ್ಞಾನಕ್ಕೆ ಪ್ರತ್ಯಕ್ಷವು ಪ್ರಮಾಣ, ಅತೀಂದ್ರಿಯವಾದಂತಹ ಪದಾರ್ಥಗಳ ಜ್ಞಾನ ಬರಲಿಕ್ಕೆ ನಮಗೆ ಅನುಮಾನ ಪ್ರಮಾಣ. ಹೀಗೆ ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಅನುಮಾನ ಈ ಎರಡೇ ವಿಧವಾದಂತಹ ಪ್ರಮಾಣ ಸಾಕು. ಆಗಮ ಪ್ರಮಾಣದ ಅವಶ್ಯಕತೆಯೂ ಕೂಡ ಇಲ್ಲ. ಐಂದ್ರಿಯಕವಾದಂತಹ ವಸ್ತುಗಳನ್ನು ತಿಳಿಸುವಂಥದ್ದು ಪ್ರತ್ಯಕ್ಷ, ಅತೀಂದ್ರಿಯವಾದಂತಹ ಪುಣ್ಯ ಪಾಪಾದಿಗಳಿವೆ, ಅವುಗಳ ಜ್ಞಾನ ಅನುಮಾನದಿಂದ ನಮಗೆ ಹೇಗೆ ಬರುತ್ತೆ? ಅನುಮಾನಗಳು ನಮಗೆ ಪುಣ್ಯ ಪಾಪ ಸ್ವರ್ಗ ಇದನ್ನೆಲ್ಲ ತಿಳಿಸ್ಕೊಳ್ಳುವಂಥದ್ದು ಆಗಮ ಅಲ್ವಾ, ಅನುಮಾನದಿಂದ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಅನುಮಾನದಿಂದಲೇ ಆ ಅತೀಂದ್ರಿಯವಾದಂತಹ ವಸ್ತುಗಳನ್ನು ತಿಳ್ಕೊಳ್ಬಹುದು. ಹೇಗೆಂದು ಹೇಳಿದ್ರೆ ಯಾಗವನ್ನು ಮಾಡಿದರೆ ನಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ನಮಗೆ ಎಲ್ಲರಿಗೂ ಕೂಡ ವಿದಿತವಾದಂತಹ ವಿಷಯವೇ. ಆದರೆ ಸ್ವರ್ಗಕ್ಕೆ ಹಾಗಾದರೆ ಕಾರಣ ಯಾವುದು? ಸ್ವರ್ಗ ಪ್ರಾಪ್ತಿ ಆಗುತ್ತೆ ನಮಗೆ, ಆ ಸ್ವರ್ಗ ಪ್ರಾಪ್ತಿಯಾದಾಗ ಆ ಸ್ವರ್ಗಕ್ಕೆ ಕಾರಣವಾದದ್ದು ಯಾವುದು ಅಂತ ಪ್ರಶ್ನೆ ಮಾಡಿದಾಗ ಯಾವತ್ತೂ ಕೂಡ ಕಾರಣ ಅಂತ ಆಗಬೇಕು ಅಂತ ಹೇಳಿದೆ. ಒಂದಕ್ಕೆ ಒಂದು ಕಾರಣ ಅಂತ ಹೇಳಬೇಕಾದ್ರೆ ಕಾರಣಕ್ಕೆ ಒಂದು ಲಕ್ಷಣ ಇದೆ. ನಿಯತ ಪೂರ್ವವೃತ್ತಿತ್ವೇ ಸತಿ ನಿಯತತ್ವೇ ಸತಿ ಪೂರ್ವವೃತ್ತಿತ್ವಂ. ನಿಯತವಾಗಿ ಅದರ ಪೂರ್ವಕ್ಷಣದಲ್ಲಿ ಯಾವುದು ಇರುತ್ತೋ ಅದು ಕಾರಣ ಅಂತ ಕರೆಸ್ಕೊಳ್ಳುತ್ತೆ. ಈಗ ಇವತ್ತು ಒಂದು ಘಟ ಹುಟ್ಟಬೇಕು ಅಂತ ಹೇಳಿದ್ರೆ ಕುಲಾಲ ಇವತ್ತಿರಬೇಕು. 100 ವರ್ಷದ ಹಿಂದೆ ಒಬ್ಬ ಕುಲಾಲ ಇದ್ದ, ಅವನಿಂದ ಇವತ್ತು ಘಟ ಸೃಷ್ಟಿಯಾಯಿತು ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಒಂದು ವಸ್ತು ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಅದರ ಪೂರ್ವಕ್ಷಣದಲ್ಲಿಯೇ ಅದಕ್ಕೆ ಕಾರಣವಾದದ್ದೆಲ್ಲವೂ ಕೂಡ ಇರಬೇಕು. ಇದ್ದರೆ ಮಾತ್ರ ಆ ಕಾರ್ಯ ಆಗಲಿಕ್ಕೆ ಸಾಧ್ಯ. ನನಗೆ ಇವತ್ತು ಸ್ವರ್ಗ ಪ್ರಾಪ್ತಿ ಆಗಬೇಕು ಅಂತ ಹೇಳಿದ್ರೆ ಅದರ ಹಿಂದಿನ ಕ್ಷಣದಲ್ಲಿ ಅದಕ್ಕೆ ಕಾರಣವಾದದ್ದು ಇರಬೇಕು. ಆ ಸ್ವರ್ಗಕ್ಕೆ ಕಾರಣವಾದದ್ದು ಯಾವುದು? ಯಾಗ ಮೊದಲಾದಂತಹ ಕರ್ಮಾನುಷ್ಠಾನಗಳಿಂದಾಗಿ ನಮಗೆ ಸ್ವರ್ಗ ಬಂತು ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಎಷ್ಟೋ ವರ್ಷಗಳ ಹಿಂದೆ ಯಾಗಾದಿ ಅನೇಕ ಕರ್ಮಗಳನ್ನು ಮಾಡಿದ್ದೇವೆ. ಎಷ್ಟೋ ವರ್ಷಗಳ ನಂತರ ನಮಗೆ ಸ್ವರ್ಗ ಪ್ರಾಪ್ತಿಯಾದದ್ದು. ಅದರಿಂದಾಗಿ ಎಷ್ಟೋ ವರ್ಷಗಳ ನಂತರ ಸಿಗುವಂತಹ ಸ್ವರ್ಗಕ್ಕೆ ಯಾವತ್ತೋ ಮಾಡಿದಂತಹ ಯಾಗಾದಿಗಳನ್ನು ಕಾರಣ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅನಿವಾರ್ಯವಾಗಿ ಆ ಯಾಗಾದಿಗಳಿಂದಾಗಿ ಪುಣ್ಯ ಎನ್ನುವಂಥದ್ದು ಉತ್ಪತ್ತಿ ಆಗಿರುತ್ತೆ. ಆ ಪುಣ್ಯದಿಂದಾಗಿ ನಮಗೆ ಸ್ವರ್ಗ ಪ್ರಾಪ್ತಿಯಾಯಿತು. ಆ ಸ್ವರ್ಗ ಪ್ರಾಪ್ತಿಯಾಗಿರುವಂತಹ ಪೂರ್ವಕ್ಷಣದಲ್ಲಿ ಇದ್ದಂಥದ್ದು ಆ ಪುಣ್ಯ ಎಂಬುದಾಗಿ ಈ ರೀತಿಯಾಗಿ ಅನುಮಾನದಿಂದಲೇ ಈ ಪುಣ್ಯ ಪಾಪ ಸ್ವರ್ಗ ನರಕ ಹೀಗೆಲ್ಲ ಅತೀಂದ್ರಿಯ ಪದಾರ್ಥಗಳನ್ನು ನಾವು ಒಪ್ಪಲಿಕ್ಕೆ ಸಾಧ್ಯ ಆಗ್ತಿರಬೇಕಾದ್ರೆ ಅನುಮಾನದಿಂದಲೇ ಅತೀಂದ್ರಿಯವಾದ ಪದಾರ್ಥ ಸಿದ್ಧ ಆಗುತ್ತೆ, ಪ್ರತ್ಯಕ್ಷದಿಂದ ಐಂದ್ರಿಯಕವಾದಂತಹ ಪದಾರ್ಥ ಸಿದ್ಧ ಆಗುತ್ತೆ. ಆಗಮದ ಅವಶ್ಯಕತೆಯೇ ಇಲ್ಲ. ವೇದದಿಂದ ನಮಗೆ ಯಾವ ಹೊಸ ಪದಾರ್ಥಗಳ ಜ್ಞಾನ ಸಿಗುತ್ತೆ? ಯಾವುದೂ ಇಲ್ಲ. ಅದರಿಂದಾಗಿ ವೇದವನ್ನು ನಾವು ಪ್ರಮಾಣ ಅಂತ ಒಪ್ಪಬಾರದು ಅಂತ ಹೇಳಿದಾಗ ಇಲ್ಲಿ ಕೆಲವರು ಹೇಳ್ತಾರೆ ಐಂದ್ರಿಯಕವಾದಂತಹ ಪದಾರ್ಥಗಳಿಗೆ ಪ್ರತ್ಯಕ್ಷವು ಪ್ರಮಾಣ, ಪ್ರತ್ಯಕ್ಷದಿಂದಾಗಿ ಐಂದ್ರಿಯಕ ಪದಾರ್ಥಗಳ ಜ್ಞಾನ ಬರುತ್ತೆ. ಆದರೆ ಅತೀಂದ್ರಿಯ ಏನು ಪುಣ್ಯ ಪಾಪಾದಿಗಳ ಜ್ಞಾನ ಅನುಮಾನದಿಂದಲೇ ಬರುತ್ತೆ ಅಂತ ನೀವೇನು ಹೇಳಿದ್ರಿ, ಇದು ಸರಿಯಲ್ಲ. ಯಾಕೆಂದರೆ ಅನುಮಾನದ ಪ್ರಕ್ರಿಯೆ ಹೇಗೆ ನೋಡಿ, ಈ ಉದಾಹರಣೆಗೆ ವನ್ಯ ಜ್ಞಾನ ಬರುತ್ತೆ, ಪರ್ವತೋ ವನ್ಯಮಾನ್ ಧೂಮಾತ್ ಎಂಬುದಾಗಿ ಧೂಮವನ್ನು ನೋಡಿ ನಮಗೆ ವನ್ಯ ಜ್ಞಾನ ಬರುತ್ತೆ, ಪರ್ವತಃ ವನ್ಯಮಾನ್ ಎಂಬುದಾಗಿ ನಮಗೆ ಅನುಮಿತಿ ಬರುತ್ತೆ. ಈ ಅನುಮಾನ ಎನ್ನುವಂಥದ್ದು ಸ್ವತಂತ್ರವಾಗಿ ಇಲ್ಲಿ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ನಮಗೆ ವನ್ಯ ಜ್ಞಾನ ಅನುಮಿತಿ ಬರಬೇಕಂತಾದರೂ ಕೂಡ ಅಲ್ಲಿ ಪ್ರತ್ಯಕ್ಷದ ಸಹಕಾರ ಇದ್ದೇ ಇದೆ. ಪ್ರತ್ಯಕ್ಷವಾಗಿ ನಾವು ಧೂಮವನ್ನು ನೋಡಿದ್ದರೆ ಮಾತ್ರ ನಮಗೆ ವನ್ಯ ಜ್ಞಾನ ಬರಲಿಕ್ಕೆ ಸಾಧ್ಯ. ಪ್ರತ್ಯಕ್ಷ ಇಲ್ಲದೆ ನಮಗೆ ಅನುಮಾನ ಏನೂ ಕೂಡ ನಮಗೆ ಯಾವುದೇ ಜ್ಞಾನವನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪುಣ್ಯಪಾಪವನ್ನು ಕೂಡ ಅನುಮಾನದ ಮೂಲಕವೇ ಪುಣ್ಯಪಾಪಾದಿಗಳನ್ನು ತಿಳ್ಕೊಳ್ಬಹುದು ಅಂತ ಏನು ಹಿಂದೆ ಹೇಳಿತ್ತು, ಅದು ಕೂಡ ಸರಿಯಲ್ಲ. ಯಾಕೆ? ಸ್ವರ್ಗಾದಿಗಳು ಸಿಗ್ತಾ ಇದೆ, ಅದರಿಂದಾಗಿ ಅದಕ್ಕೆ ಕಾರಣವಾಗಿ ಅನಿವಾರ್ಯವಾಗಿ ಪುಣ್ಯಪಾಪಾದಿಗಳನ್ನು ಒಪ್ಪಲೇಬೇಕು ಅಂತ ಹಿಂದೆ ಹೇಳಿದ್ದು. ಆದರೆ ಸ್ವರ್ಗ ನರಕಾದಿಗಳು ಸಿಗುತ್ತೆ ಅಂತ ನಮಗೆ ಹೇಗೆ ನಿಶ್ಚಯ ಆಗುತ್ತೆ? ಆ ಸ್ವರ್ಗಾದಿಗಳು ಸಿಗುತ್ತೆ ಅಂತ ನಿಶ್ಚಯ ಆಗುವುದು ಕೂಡ ನಮಗೆ ಆಗಮದಿಂದಲೇ. ವೇದಾದಿಗಳಲ್ಲಿ ಜ್ಯೋತಿಷ್ಠೋಮ ಯಾಗಗಳಿಂದಾಗಿ ಸ್ವರ್ಗಕಾಮ ಯಜೇತ, ಸ್ವರ್ಗವನ್ನು ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ಜ್ಯೋತಿಷ್ಠೋಮ ಯಾಗಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಆಗಮದಿಂದಲೇ ನಮಗೆ ಒಂದು ವೇಳೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಎಂಬುದು ಮೊದಲು ಸಿದ್ಧ ಆದ್ರೇನೆ, ನಂತರದಲ್ಲಿ ನಮಗೆ ಅನುಮಾನದಿಂದಾಗಿ ಪುಣ್ಯವನ್ನು ನಾವು ಸಾಧನೆ ಮಾಡಬಹುದು. ಆ ಅನುಮಾನ ಶಬ್ದಕ್ಕೆ ಅರ್ಥ ಅನುಸೃತ್ಯ ಮಾನಂ,
ಪ್ರತ್ಯಕ್ಷ ಅಥವಾ ಆಗಮವನ್ನು ಅನುಸರಿಸಿಕೊಂಡೇ ಅದು ಪ್ರಮಾಣ ಆಗುತ್ತೆ ಹೊರತು ಆಗಮವನ್ನು ಪ್ರಮಾಣ ಅಂತ ಒಪ್ಪದೇನೆ ಸ್ವತಂತ್ರವಾಗಿ ನಾವು ಅನುಮಾನವನ್ನು ಪ್ರಮಾಣ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅತೀಂದ್ರಿಯವಾದಂತಹ ವಸ್ತುವಿನ ವಿಷಯದಲ್ಲಿ ನಮಗೆ ಒಂದು ಪ್ರಮಾಣ ಅಂತ ಸಿದ್ಧ ಆಗಬೇಕು ಅಂತ ಹೇಳಿದ್ರೆ ಅದು ಆಗಮದ ಮೂಲಕವೇ ನಮಗೆ ಅತೀಂದ್ರಿಯವಾದಂತಹ ಪುಣ್ಯಪಾಪಾದಿಗಳು ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ. ಅದರಿಂದಾಗಿ ಆಗಮವನ್ನು ಅಂದರೆ ವೇದವನ್ನು ಪ್ರಮಾಣ ಅಂತ ಒಪ್ಪಲೇಬೇಕು ಅಂತ ಕೆಲವರು ವೇದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡ್ತಾರೆ. ಆದರೆ ಇದೆಲ್ಲವೂ ಕೂಡ ಯಾವಾಗ ಕೊಡುತ್ತೆ ಅಂತ ಹೇಳಿದ್ರೆ ಈ ಪುಣ್ಯ ಪಾಪ ಸ್ವರ್ಗ ನರಕ ಇದೆಲ್ಲವೂ ಒಂದು ವೇಳೆ ಸಿದ್ಧ ಆಗಿತ್ತು ಅಂತ ಹೇಳಿದ್ರೆ ಪುಣ್ಯ ಪಾಪ ಇದೆಲ್ಲವೂ ಒಂದು ನಾವು ಒಪ್ಪಿದ್ದರೆ ಅದರ ಜ್ಞಾನ ಕಣ್ಣಿನಿಂದ ಬರುವುದಿಲ್ಲ ಪ್ರತ್ಯಕ್ಷದಿಂದ ಬರುವುದಿಲ್ಲ. ಅದರಿಂದ ಅನಿವಾರ್ಯವಾಗಿ ಅದಕ್ಕೆ ಪ್ರಮಾಣವಾದಂತಹ ವೇದವನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಲೇಬೇಕು ಅಂತ ಕೂರ್ತಿತ್ತು. ಆದರೆ ನಾವು ಪುಣ್ಯ ಪಾಪ ಇದು ಯಾವುದನ್ನು ಕೂಡ ಒಪ್ಪುವುದೇ ಇಲ್ಲ. ಪ್ರಾರಂಭದಲ್ಲಿ ಹೇಳಿದ ಹಾಗೆ ನಮ್ಮ ಕಣ್ಣಿಗೆ ಯಾವುದು ಕಾಣುತ್ತೆ ನಮ್ಮ ಇಂದ್ರಿಯಗಳಿಗೆ ಯಾವುದು ಗೋಚರ ಆಗುತ್ತೆ ಅದನ್ನು ಮಾತ್ರ ನಾವು ಪ್ರಮಾಣ ಅಂತ ಒಪ್ಪುತ್ತೇವೆ ಹೊರತು ಕಣ್ಣಿಗೆ ಕಾಣುವಂತಹ ಈ ಪುಣ್ಯ ಪಾಪ ಇದು ಯಾವುದನ್ನು ಕೂಡ ನಾವು ಒಪ್ಪುವುದೇ ಇಲ್ಲ. ಯಾಕೆ ಒಪ್ಪಬೇಕು? ನಮ್ಮ ಸಿದ್ಧಾಂತವೇ ಆ ರೀತಿಯಾದಂಥದ್ದು. ತ್ಯಾಜ್ಯಂ ಸುಖಂ ವಿಷಯ ಸಂಗಮ ಜನ್ಮ ಪುಂಸಾಂ ದುಃಖೋಪಸೃಷ್ಟಮಿತಿ ಮೂರ್ಖ ವಿಚಾರಣೇಶ. ಏನು ಈ ವೇದವನ್ನೆಲ್ಲ ಪುಣ್ಯ ಪಾಪ ಇವುಗಳನ್ನೆಲ್ಲ ಒಪ್ಪಿ ಏನು ಉಪಯೋಗ? ಈ ವೇದವೇನು ಹೇಳ್ತಾರೆ? ನೀವು ಉಪವಾಸ ಮಾಡಬೇಕು, ಅತ್ಯಂತ ಕಠಿಣವಾದಂತಹ ವ್ರತಾಚರಣೆಗಳನ್ನು ಮಾಡಬೇಕು, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಬೇಕು. ಯಾಕೆ ಇದರಿಂದ ಏನು ಉಪಯೋಗ ನಮಗೆ? ನಮಗೆ ಸುಖವನ್ನು ತ್ಯಾಗ ಮಾಡಿ, ಯಾವುದೇ ವಿಧವಾದಂತಹ ಸುಖಗಳನ್ನು ನೀವು ಅನುಭವಿಸಬೇಡಿ. ಎಲ್ಲ ಸುಖಗಳನ್ನು ಬಿಟ್ಟು ವಿರಾಗಿಗಳಾಗಿ, ಎಲ್ಲರಿಗೂ ಕೂಡ ಮುಖ್ಯವಾಗಿ ಇಚ್ಛಿರುವಂಥದ್ದು ನನಗೆ ಸುಖ ಆಗಬೇಕು, ನನಗೆ ಯಾವುದೇ ದುಃಖ ಆಗಬಾರ್ದು, ನಾನು ಸುಖವಾಗಿರಬೇಕು ಅಂತ. ಆದರೆ ಈ ಶಾಸ್ತ್ರಗಳು ಈ ವೇದಗಳೇನು ಹೇಳುತ್ತೆ? ಸುಖವನ್ನು ತ್ಯಾಗ ಮಾಡಬೇಕು, ಎಲ್ಲ ದುಃಖಗಳನ್ನು ಅನುಭವಿಸಿ, ಉಪವಾಸವನ್ನು ಮಾಡಿ ದುಃಖ ಅನುಭವಿಸಿ, ಯಾಗವನ್ನು ಮಾಡಿ ಕಣ್ಣಿಗೆ ದುಃಖವನ್ನು ತಂದುಕೊಳ್ಳಿ. ಹೀಗೆ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ದುಃಖವನ್ನೇ ಉಪದೇಶ ಮಾಡುವಂತಹ ಈ ವೇದದ ಅವಶ್ಯಕತೆ ಇದೆಯಾ? ಪುಣ್ಯ ಪಾಪಾದಿಗಳನ್ನು ನಾವು ನೋಡಿದ್ದೇವೆ, ನೋಡಿಲ್ಲ. ಅದರಿಂದಾಗಿ ನಾವು ಈ ವೇದವನ್ನು ಒಪ್ಪುವುದಿಲ್ಲ, ಅವುಗಳು ಹೇಳುವಂತಹ ಪುಣ್ಯ ಪಾಪಾದಿಗಳನ್ನು ಕೂಡ ಒಪ್ಪುವುದಿಲ್ಲ. ಮತ್ತು ಯಾಕೆ ಈ ಲೋಕದಲ್ಲಿ ಇಷ್ಟೆಲ್ಲ ಯಾಗಗಳು, ವೃತ ಆಚರಣೆ, ಶಾಸ್ತ್ರಗಳು ಇದೆಲ್ಲ ಹೇಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಹೇಳುವಂಥದ್ದು, ಅಗ್ನಿರ್ಹೋತ್ರಂ ತ್ರಯೋ ವೇದ ತ್ರಿದಂಡಂ ಭಸ್ಮಘುಂಟನಂ ಬುದ್ಧಿ ಪೌರುಷಹೀನಾನಾಂ ಜೀವಿಕೇತಿ ಬೃಹಸ್ಪತಿ. ಈ ಅಗ್ನಿಹೋತ್ರ ಯಾಗಾದಿಗಳಾಗಿರ್ಬೋದು, ಈ ವೇದ ದಂಡಧಾರಣೆ ಭಸ್ಮಧಾರಣೆ ಇದೆಲ್ಲ ಏನು ಒಂದು ಕರ್ಮಾಚರಣೆಗಳು ಇದೆಲ್ಲ ಇದೆ. ಬುದ್ಧಿ ಪೌರುಷಹೀನಾನಾಂ ಜೀವಿಕೇತಿ ಬೃಹಸ್ಪತಿ. ನಾವು ಹೊರಗಡೆ ಹೋಗಬೇಕಾದ್ರೆ ಒಂದು ಪಂಚೆಯನ್ನು ಹಾಕೊಂಡಿದ್ರೆ ಸಾಕು, ನೀವು ಪುರೋಹಿತರ, ನೀವು ಜ್ಯೋತಿಷಿವ ಅಂತ ಹೇಳ್ಬಿಟ್ಟು ಕೈ ಹಿಡಿತಾರೆ, ನಮ್ಗೊಂದು ಜ್ಯೋತಿಷ ಹೇಳಿ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಅಂದರೆ ಯಾರಿಗೆ ಬುದ್ಧಿ ಎನ್ನುವಂಥದ್ದು ತಮ್ಮ ಸ್ಥಿಮಿತದಲ್ಲಿ ಇರೋದಿಲ್ಲ, ಜೀವನದಲ್ಲಿ ಹೆದರಿಕೆ, ಒಂದು ನಿಜ ಸ್ಥೈರ್ಯ ಜೀವನದಲ್ಲಿ ಯಾರಿಗಿರುವುದಿಲ್ಲ, ಅವರಿಗೆಲ್ಲ ಇಂತಹ ಮರಗಳೆಲ್ಲ ಹೊರಡ್ತಾರೆ. ಏನೋ ಒಂದು ಹೋಮ ಮಾಡಿದ್ರೆ ನಮಗೆ ಪುಣ್ಯ, ನಮಗೆ ಒಳ್ಳೆಯದಾಗ್ಬಿಡುತ್ತೆ, ಲಕ್ಷ್ಮೀ ಪೂಜೆ ಮಾಡಿದ್ರೆ ನಾವು ಶ್ರೀಮಂತರಾಗಿಬಿಡ್ತೀವಿ ಎಂಬಂತಹ ಯಾರಿಗೆ ಮನೋಬುದ್ಧಿಗಳಿರುತ್ತೆ ಅಂಥವರಿಗೋಸ್ಕರ ಈ ಶಾಸ್ತ್ರ ಇವೆಲ್ಲವೂ ಕೂಡ ಹೊರಟಿರುವಂಥದ್ದು. ಅವರಿಗೆ ಯಾಗವನ್ನು ಮಾಡಿಸಿ ಅನೇಕ ಜನರಿಗೆ ಅದರಿಂದಾಗಿ ಜೀವಿಕೇತಿ ಬೃಹಸ್ಪತಿ, ಸಾಕ್ಷಾತ್ ಬೃಹಸ್ಪತಿ ಆಚಾರ್ಯ ಹೇಳಿದಂತಹ ಮಾತಿದು, ಅನೇಕ ಜನರಿಗೆ ಜೀವನಕ್ಕೆ ಒಂದು ವೃತ್ತಿಯಾಗುತ್ತೆ ಎನ್ನುವಂತಹ ದೃಷ್ಟಿಯಿಂದಾಗಿ ಯಾಗ ಪುನಸ್ಕಾರ ಇತ್ಯಾದಿಗಳಲ್ಲಿ ಇಲ್ಲದೆ ಹೋಗಿದ್ರೆ ಪೌರೋಹಿತ್ಯ ಇರ್ತಿರಲಿಲ್ಲ, ಪೌರೋಹಿತ್ಯ ಇಲ್ದಿದ್ರೆ ಎಷ್ಟೋ ಜನಕ್ಕೆ ಜೀವನವೇ ಇರ್ತಿರಲಿಲ್ಲ. ಅವರಿಗೆಲ್ಲ ಜೀವನಕ್ಕೆ ಒಂದು ಮಾರ್ಗ ಸಿಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಈ ಧರ್ಮಶಾಸ್ತ್ರಗಳು, ಈ ವೇದಗಳು, ಈ ಪುರಾಣಗಳೆಲ್ಲ ಹೊರಟಿದ್ದೇ ಹೊರತು ವಸ್ತುತಃ ಪುಣ್ಯಪಾಪಾದಿಗಳು ವಸ್ತುತಃ ಇಲ್ಲ. ನಮ್ಮ ಸಿದ್ಧಾಂತ ಏನು? ಕಣ್ಣಿಗೆ ಕಾಣುವಂತಹ ವಸ್ತುವನ್ನು ಒಪ್ತವೆ ಹೊರತು ಈ ಪುಣ್ಯಪಾಪಗಳೆಲ್ಲವೂ ಕೂಡ ಈ ರೀತಿಯಾದಂತಹ ವ್ಯಕ್ತಿಗಳಿಗೋಸ್ಕರ ತಮ್ಮ ಜೀವನಕ್ಕೋಸ್ಕರವೇ ಇದೆಲ್ಲವನ್ನು ಕೂಡ ಸ್ವೀಕಾರ ಮಾಡಿರ್ತಕ್ಕಂಥವರು ಹೊರತು ನಮ್ಮ ಪ್ರಕಾರ ನಮ್ಮ ಸಿದ್ಧಾಂತದಲ್ಲಿ ಈ ಪುಣ್ಯ ಪಾಪ ಯಾವುದನ್ನು ಒಪ್ಪುವುದೇ ಇಲ್ಲ. ಯಾವಾಗ ನಾವು ಪುಣ್ಯಪಾಪಾದಿಗಳನ್ನು ಒಪ್ಪುವುದೇ ಇಲ್ಲವೋ ನಮಗೆ ವೇದದ ಅವಶ್ಯಕತೆ ಯಾಕೆ? ಕಣ್ಣಿಗೆ ಕಾಣುವಂತಹ ವಸ್ತುಗಳು ಮಾತ್ರ ಸತ್ಯ, ಪುಣ್ಯಪಾಪಾದಿಗಳು ಸತ್ಯ ಅಲ್ಲ. ಈ ಸತ್ಯವಾದ ವಸ್ತುಗಳನ್ನು ತಿಳಿಸುವಂಥದ್ದು ಈ ಇಂದ್ರಿಯಗಳು. ಅದರಿಂದಾಗಿ ಈ ವೇದದ ಅವಶ್ಯಕತೆ ಇಲ್ಲ, ಅದರಿಂದಾಗಿ ನಾವು ವೇದವನ್ನು ಪ್ರಮಾಣ ಅಂತ ಒಪ್ಪುವುದಿಲ್ಲ. ಈ ರೀತಿಯಾಗಿ ನಮ್ಮ ಸಿದ್ಧಾಂತ ಏನು ಅಂತ ಹೇಳಿದ್ರೆ ಪುಣ್ಯಪಾಪ ಅದನ್ನು ಒಪ್ಪುವುದಿಲ್ಲ, ಕಣ್ಣಿಗೆ ಕಾಣುವಂಥ ವಸ್ತುಗಳನ್ನು ಮಾತ್ರ ನಾವು ಒಪ್ಪುತ್ತೀವಿ. ಅದಕ್ಕೆ ನಮ್ಮ ಮೇಲೆ ಕೆಲವರು ಪ್ರಶ್ನೆ ಮಾಡ್ತಾರೆ, ನಿಮ್ಮ ಸಿದ್ಧಾಂತ ಅಂದರೆ ಅರ್ಥ ಏನು? ಯಾರಿಗೂ ಗೊತ್ತಿಲ್ಲದೇ ಇರತಕ್ಕಂತಹ ಒಂದು ವಿಷಯವನ್ನು ನಿರೂಪಣೆ ಮಾಡಲಿಕ್ಕೆ ಹೊರಟಿರತಕ್ಕಂಥದ್ದು ಒಂದು ಸಿದ್ಧಾಂತ ತಿಳಿಸ್ಕೊಳುತ್ತೆ. ಉದಾಹರಣೆಗೆ ದ್ವೈತ ಸಿದ್ಧಾಂತ ಅಂದರೆ ಅರ್ಥೇನು? ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಎಲ್ಲವೂ ಕೂಡ ಅಭೇದ, ಎಲ್ಲರೂ ಕೂಡ ಐಕ್ಯರೇ ಅಂತ ತಿಳ್ಕೊಂಡಿದ್ರು. ಎಲ್ಲ ಪದಾರ್ಥಗಳಿಗೂ ಕೂಡ ಭಿನ್ನ ಎಂಬುವಂಥದ್ದು ಗೊತ್ತಿರಲಿಲ್ಲ, ಅದನ್ನು ತಿಳಿಸ್ಲಿಕ್ಕೋಸ್ಕರ ಹೊರಟಿರುವಂಥದ್ದು ಒಂದು ಸಿದ್ಧಾಂತ, ಅದು ದ್ವೈತ ಸಿದ್ಧಾಂತ, ತತ್ವವಾದ ಅಂತ ಕರೆಸ್ಕೊಳ್ಳುತ್ತೆ. ಅರೆ ನೀವು ಚಾರ್ವಾಕರ ಸಿದ್ಧಾಂತ ಅಂತ ಏನು ನೀವು ಹೇಳ್ತೀರಾ? ವೇದವನ್ನು ನೀವು ಅಂಗೀಕಾರ ಮಾಡುವುದಿಲ್ಲ, ಪುಣ್ಯಪಾಪಾದಿಗಳನ್ನು ಒಪ್ಪುವುದಿಲ್ಲ. ನಿಮ್ಮ ಸಿದ್ಧಾಂತದಲ್ಲಿ ಜನರಿಗೆ ನೀವೇನನ್ನು ತಿಳಿಸ್ಲಿಕ್ಕೆ ಹೊರಟಿದ್ದೀರಾ? ಕಣ್ಣಿಗೆ ಕಾಡುವಂತಹ ವಸ್ತುಗಳು ಕಣ್ಣಿನಿಂದಲೇ ಗೊತ್ತಾಗುತ್ತೆ, ಅದನ್ನು ತಿಳಿಸ್ಲಿಕ್ಕೆ ನಿಮ್ಮ ಶಾಸ್ತ್ರ ಬೇಡ. ನಿಮ್ಮ ಶಾಸ್ತ್ರ ಹೊಸ ವಸ್ತು ಹೊಸದದ್ದನ್ನು ಏನನ್ನು ತಿಳಿಸ್ಕೊಡುತ್ತೆ ಅಂತ ಹೇಳಿದ್ರೆ, ನಾವು ಹೊಸ ವಸ್ತುಗಳನ್ನು ಯಾವುದನ್ನು ತಿಳಿಸ್ಕೊಡೋದಿಲ್ಲ. ಏನು ಜನರು ಪುಣ್ಯ ಪಾಪ ಅಂತೆಲ್ಲ ಇದೆ ಅಂತೆಲ್ಲ ತುಂಬಿಕೊಂಡು ಏನು ಒದ್ದಾಡ್ತಾ ಇದ್ದಾರೆ, ಅದು ಅವರಿಗೆ ಇದು ಯಾವುದೂ ಇಲ್ಲ,
ಪುಣ್ಯಪಾಪಾದಿಗಳು ಯಾವುದೂ ಇಲ್ಲ, ನೀವು ಸುಖವಾಗಿರಿ, ಯಥೇಚ್ಛವಾಗಿರಿ ಅಂತ ಹೇಳ್ಬಿಟ್ಟು ಲೋಕಕ್ಕೆ ಉಪಕಾರ ಮಾಡುವುದಕ್ಕೋಸ್ಕರ ಧರ್ಮಾಧರ್ಮಾದಿಗಳನ್ನು ನಿಷೇಧ ಮಾಡುವುದೇ ನಮ್ಮ ಸಿದ್ಧಾಂತದ ಮುಖ್ಯ ಪ್ರತಿಪಾದಿತ ವಿಷಯವೇ ಹೊರತು, ಹೊಸದಾಗಿ ಏನೋ ಒಂದು ಪುಣ್ಯ ಇದೆ, ಪಾಪ ಇದೆ, ಸ್ವರ್ಗ ಸಿಗುತ್ತೆ, ಹೀಗೆ ಮಾಡಿ ಹಾಗೆ ಮಾಡಿದ್ರೆ ಸ್ವರ್ಗ ಸಿಗುತ್ತೆ, ಹೀಗೆ ಮಾಡಿದ್ರೆ ನಿಮಗೆ ನರಕ ಆಗಿಬಿಡುತ್ತೆ, ಅದರಿಂದ ಹೀಗೆ ಮಾಡಬೇಡಿ ಎಂಬುದಾಗಿ ಹೊಸ ಯಾವುದೇ ವಿಚಾರಗಳನ್ನು ನಾವು ನಿರೂಪಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಹೊರತು ಪುಣ್ಯಪಾಪಾದಿಗಳು ಯಾವುದೂ ಇಲ್ಲ. ನಿಮಗೆ ಹೇಗೆ ಇಚ್ಛೆ ಇದೆಯೋ ಹಾಗೆ ಸುಖವಾಗಿ ಜೀವನವನ್ನು ಮಾಡಿ, ಉಪವಾಸಾದಿಗಳ ಮೂಲಕ ಕಷ್ಟವನ್ನು ಪಡುವುದು ಬೇಡ ಎಂಬುವಂಥದ್ದೇ ನಮ್ಮ ಸಿದ್ಧಾಂತ. ಈ ರೀತಿಯಾಗಿ ನಮ್ಮ ಸಿದ್ಧಾಂತಕ್ಕೆ ವಿಷಯ ಯಾವುದು ಅಂತ ಹೇಳಿದ್ರೆ ಲೋಕಕ್ಕೆ ಉಪಕಾರ ಮಾಡುವಂಥದ್ದೇ, ಹೀಗೆ ಯಾರು ಒದ್ದಾಡ್ತಾ ಇದ್ರು ಅವರನ್ನು ರಕ್ಷಣೆ ಮಾಡುವಂಥದ್ದೇ, ಲೋಕಕ್ಕೆ ಉಪಕಾರ ಮಾಡುವಂಥದ್ದೇ ನಮ್ಮ ಸಿದ್ಧಾಂತಕ್ಕೆ ಇರುವಂತಹ ಪ್ರಯೋಜನ, ಧರ್ಮಾದಿಗಳನ್ನು ನಿರಾಕರಣೆ ಮಾಡುವಂಥದ್ದೇ ನಮ್ಮ ಸಿದ್ಧಾಂತಕ್ಕೆ ಇರುವಂತಹ ವಿಷಯ. ಅಧಿಕಾರಿಗಳು ಯಾರು? ಯಾರು ಸುಖವನ್ನು ಅಪೇಕ್ಷೆ ಪಡ್ತಾರೋ ಅವರು ಅಧಿಕಾರಿಗಳು. ಯಾವುದೇ ಉಪವಾಸಾದಿ ಕಷ್ಟಗಳಿಲ್ಲದೆ ಸುಖವಾಗಿರಬಹುದು, ಯಾರು ಈ ಸುಖವಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವರು ನಮ್ಮ ಸಿದ್ಧಾಂತವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಮ್ಮ ಸಿದ್ಧಾಂತವನ್ನು ನಾವು ನಿರೂಪಣೆ ಮಾಡ್ತೀವಿ. ಅಷ್ಟೇ ಇಷ್ಟೇ ಅಲ್ಲದೆ ಹೋದರೂ ಕೂಡ ಅನಿವಾರ್ಯವಾಗಿ ಕೆಲವರು ಪುಣ್ಯಪಾಪಾದಿಗಳನ್ನು ಒಪ್ಪಲೇಬೇಕು, ಆ ಪುಣ್ಯಪಾಪಾದಿಗಳನ್ನು ಒಪ್ಪಬೇಕು ಅಂತ ಹೇಳಿದ್ರೆ ವೇದವನ್ನು ಪ್ರಮಾಣ ಅಂತ ಒಪ್ಪಲೇಬೇಕು ಅಂತ ಹೇಳ್ಬಿಟ್ಟು ವೇದವನ್ನು ಪ್ರಮಾಣ ಅಂತ ಒಪ್ಪಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮನ್ನು ಅನಿವಾರ್ಯವಾಗಿ ನಮ್ಮನ್ನು ಕೆಲವರು ಒಪ್ಪಿಸ್ಲಿಕ್ಕೆ ಹೊರಡ್ತಾರೆ. ಆದರೆ ನಾವು ಯಾಕೆ ಅಷ್ಟು ನಾವು ಕಠೋರಿಗಳಾಗಿ ವೇದವನ್ನು ಪ್ರಮಾಣ ಅಂತ ಒಪ್ಪಲೇಬಾರದು ಅಂತ ನಾವು ಹೊರಟಿದ್ದೀವಿ ಅಂತ ಹೇಳಿದ್ರೆ ವೇದದಲ್ಲಿ ಅನೇಕ ಸಮಸ್ಯೆಗಳಿವೆ. ವೇದವನ್ನು ಪ್ರಮಾಣ, ವೇದವು ಯಥಾರ್ಥ ಅಂತ ನಾವು ಒಪ್ಪಲಿಕ್ಕೆ ಹೋದರೆ ಅನೇಕ ವಿಧವಾದಂತಹ ಸಮಸ್ಯೆಗಳಿವೆ. ಏನು ಅಂತ ಹೇಳಿದ್ರೆ ಯಾವುದನ್ನು ನಾವು ಪ್ರಮಾಣ ಅಂತ ಒಪ್ಪಿದ್ದೀವಿ, ಯಾವುದು ಸತ್ಯವಾದ ವಿಷಯವನ್ನು ಹೇಳುತ್ತೋ, ಯಾವುದು ನಮಗೆ ಮೋಸ ಮಾಡುವುದಿಲ್ಲ ಅಂಥದ್ದನ್ನು ನಾವು ಪ್ರಮಾಣ ಅಂತ ಒಪ್ಪಿದ್ದೀವಿ. ಆದರೆ ವೇದವನ್ನು ಪ್ರಮಾಣ ಅಂತ ಒಪ್ಪಿದರೆ ನಮಗೆ ಅನೇಕ ಅನರ್ಥಗಳಿವೆ. ನಮಗೆ ನಾವು ಹೇಳ್ತಿರುವಂಥದ್ದೆಲ್ಲ ಇದು ಗೌತಮರೇನು ಒಂದು ಪಟ್ಟಿಯನ್ನು ಮಾಡಿದ್ದಾರೆ. ವೇದವನ್ನು ಪ್ರಮಾಣ ಅಂತ ಒಪ್ಪಿದರೆ ಅನೇಕ ಸಮಸ್ಯೆಗಳಿವೆ ಅಂತ ಹೇಳಿಬಿಟ್ಟು ಗೌತಮರೇ ಒಂದು ಪ್ರಮಾಣವನ್ನು ಮಾಡಿದ್ದಾರೆ. ಅನ್ರತ ವ್ಯಾಘಾತ ಪುನರುಕ್ತಿಯಾದಿ ದೋಷೇಭ್ಯ ಅನ್ರತ ಪುನರುಕ್ತಿ ವ್ಯಾಘಾತ ಉಕ್ತಾರ್ಥ ಪ್ರತಿಪಾದಕತ್ವ ಹೀಗೆ ಅನೇಕ ವಿಧವಾದಂತಹ ದೋಷಗಳಿರುವುದರಿಂದಾಗಿ ವೇದವನ್ನು ಪ್ರಮಾಣ ಅಂತ ಒಪ್ಪಬಾರದು ಎಂಬುದಾಗಿ ಪಟ್ಟಿಗಳಿವೆ. ಮೊದಲನೆಯಂಥದ್ದು ಅದರಲ್ಲಿ ಪ್ರಮಾಣಾಂತರ ಸಿದ್ಧಬೋಧಕ. ಪ್ರಮಾಣ ಶಬ್ದಕ್ಕೆ ಒಂದು ಅರ್ಥವನ್ನು ಶಾಸ್ತ್ರದಲ್ಲಿ ಹೇಳ್ತಾರೆ, ಅನಧಿಗತಾರ್ಥ ಗಂತ್ರ ಪ್ರಮಾಣಂ. ಅನಧಿಗತ, ನಮಗೆ ಯಾವುದರ ಜ್ಞಾನ ಇಲ್ಲವೋ ಅಂತಹ ಅರ್ಥವನ್ನು ಯಾವುದು ತಿಳಿಸುತ್ತೋ ಅದು ಪ್ರಮಾಣ. ನಮಗೆ ಯಾವುದರ ಜ್ಞಾನ ನಮಗೆ ಇಲ್ಲವೋ ಅಂಥದ್ದನ್ನು ತಿಳಿಸುವಂಥದ್ದು ಪ್ರಮಾಣ. ಅದೇ ವೇದವಾಕ್ಯ ಏನು ಹೇಳ್ತಾ ಇದೆ, ಅಗ್ನಿರ್ ಹಿಮಸ್ಯ ಭೇಷಜಂ. ಅಗ್ನಿ ಹಿಮಸ್ಯ ಹಿಮ ಅಂತ ಹೇಳಿದ್ರೆ ಹಿಮ ಅಂದರೆ ಚಳಿ. ಚಳಿಗೆ ಯಾವುದು ಔಷಧಿ? ಅಗ್ನಿ. ಅಗ್ನಿ ಎದುರುಗಡೆ ಹೋಗಿ ಕುಳಿತುಕೊಂಡ್ವಿ ಅಂತ ಹೇಳಿದ್ರೆ ಹಿಮ ಚಳಿಯಲ್ಲೂ ಕೂಡ ನಿವಾರಣೆ ಆಗುತ್ತೆ ಎಂಬುದರೆ ವೇದವಾಕ್ಯ. ಅಗ್ನಿರ್ ಹಿಮಸ್ಯ ಭೇಷಜಂ, ಹಿಮಕ್ಕೆ ಅಗ್ನಿಯು ಒಳ್ಳೆಯ ಔಷಧ ಎಂಬುದಾಗಿ ವೇದವಾಕ್ಯ ಹೇಳ್ತಾ ಇದೆ. ಯಾವುದು ಪ್ರಮಾಣ ಆಗುತ್ತೆ? ನಮಗೆ ತಿಳಿಯದೇ ಇರತಕ್ಕಂತಹ ವಿಷಯವನ್ನು ಪ್ರತಿಪಾದನೆ ಮಾಡಿದ್ರೆ ಅದು ಪ್ರಮಾಣದ ತಿಳಿಸಿರುತ್ತೆ. ಈ ವಿಷಯ ನಮಗೆ ಗೊತ್ತಿಲ್ವಾ? ಚಳಿ ಆದರೆ ನಮಗೆ ಬೆಂಕಿ ಹತ್ರ ಹೋಗಬೇಕು. ನಿನ್ನೆ ಕಾರ್ಮಿಕ ದಿನಾಚರಣೆ, ಸಾಮಾನ್ಯವಾಗಿ ಕಾರ್ಮಿಕರೆಲ್ಲರೂ ಕೂಡ ಬೆಳಗ್ಗೆ ಆದರೆ ಎದ್ರೆ ಸಾಕು, ಬೆಂಕಿ ಹಚ್ಕೊಂಡು ಎದುರುಗಡೆ ಕೂತಿರ್ತಾರೆ, ಯಾಕೆ ಚಳಿ ಹೋಗಬೇಕು ಅಂತ ಹೇಳ್ಬಿಟ್ಟು. ಅವರಿಗೂ ಕೂಡ ಗೊತ್ತಿದೆ ಚಳಿಗೆ ಹಿಮಕ್ಕೆ ಅಗ್ನಿಯು ಔಷಧ ಎಂಬುದಾಗಿ. ಹೀಗೆ ಎಲ್ಲರಿಗೂ ಕೂಡ, ಸಾಮಾನ್ಯ ಜನರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯವನ್ನು ವೇದ ತಿಳಿಸ್ಬೇಕಾ? ಹೀಗೆ ನಮಗೆ ಗೊತ್ತಿರತಕ್ಕಂತಹ ವಿಷಯವನ್ನೇ ವೇದ ತಿಳಿಸ್ತಾ ಇದೆ. ಅದರಿಂದಾಗಿ ಇದು ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಯಾವುದೋ ಹೊಸ ವಿಚಾರವನ್ನು ತಿಳಿಸಿದ್ದಿದ್ರೆ ಅದನ್ನು ನಾವು ಪ್ರಮಾಣ ಅಂತ ಒಪ್ಪಬಹುದಿತ್ತು. ಇದು ನಮಗೆ ಗೊತ್ತಿರತಕ್ಕಂತಹ ವಿಚಾರವನ್ನೇ ತಿಳಿಸ್ತಾ ಇದೆ. ಅದರಿಂದಾಗಿ ವೇದವನ್ನು ನಾವು ಪ್ರಮಾಣ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ಪುನರುಕ್ತ ಎಂಬಂತಹ ದೋಷವು ಕೂಡ ಇದೆ. ಮತ್ತೆ ವೇದವು, ಋಗ್ವೇದ ತೆಗೆದ್ರೆ ಅಲ್ಲೂ ಒಂದು ಪುರುಷ ಸೂಕ್ತ ಸಿಗುತ್ತೆ, ಯಜುರ್ವೇದ ತೆಗೆದ್ರೆ ಅಲ್ಲೂ ಇನ್ನೊಂದು ಪುರುಷ ಸೂಕ್ತ ಸಿಗುತ್ತೆ, ಸಾಮವೇದವನ್ನು ತೆಗೆದ್ರೆ ಅಲ್ಲೂ ಒಂದು ಪುರುಷ ಸೂಕ್ತ ಸಿಗುತ್ತೆ, ಈಗ ಒಂದೇ ಸೂಕ್ತವನ್ನು ಪುನಃ ಹೇಳ್ತಾ ಇದೆ. ಪುನಃ ಹೇಳುವಂತಹ ಅವಶ್ಯಕತೆ ಏನಿದೆ ನಮಗೆ? ಆಯಿತು, ಆ ಶಾಖ ವೇದ ವ್ಯತ್ಯಾಸ ಇರೋದ್ರಿಂದಾಗಿ ಶಾಖಾ ಭೇದನ ಒಂದೊಂದು ಶಾಖೆಯವರಿಗೆ ಪ್ರತ್ಯೇಕವಾಗಿ ಹೇಳಿದೆ ಅಂತ ಇಟ್ಕೊಳ್ಳೋಣ. ಒಂದೇ ವೇದದಲ್ಲಿ, ಒಂದೇ ಶಾಖೆಯಲ್ಲಿ, ಒಂದೇ ವರ್ಗದಲ್ಲಿ ಒಂದೊಂದೇ ವಾಕ್ಯ ಅನೇಕ ಬಾರಿ ಬರುತ್ತೆ. ತರತ್ಸಂಬಂಧಿ ದಾವತೆ ಒಂದೊಂದೇ ವಾಕ್ಯ, ಒಂದೇ ವರ್ಗದಲ್ಲಿ ಆರು ಆರು ಬರುತ್ತೆ. ಪುನಃ ಅನೇಕ ಬಾರಿ ಹೇಳ್ತಕ್ಕಂತಹ ವಾಕ್ಯಗಳನ್ನು ನಾವು ಹೇಗೆ ಪ್ರಮಾಣ ಅಂತ ಸ್ವೀಕಾರ ಮಾಡುವಂಥದ್ದು? ಅಷ್ಟೇ ಅಲ್ಲದೆ ವೇದವಾಕ್ಯವೇ ಹೇಳ್ಬಿಡುತ್ತೆ, ತ್ರಿಪ್ರಥಮಾಂ ಅನ್ವಾಹ, ಪ್ರಥಮ ಮೊದಲನೇ ವಾಕ್ಯವನ್ನು ಮೂರು ಬಾರಿ ಹೇಳಿ ಅಂತ ಹೇಳಿ ಅದೇ ನಮಗೆ ಹೇಳ್ಕೊಡುತ್ತೆ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಭಾಷಣ ಸ್ಪರ್ಧೆಯಲ್ಲಿ ನಾನು ಎಂಬುದಾಗಿ ಪುನಃ ಹೇಳಿದ್ದನ್ನೇ ಹೇಳ್ತೀವಿ, ಅದನ್ನು ನಾವು ಯಾರ ಥರ ಹೊಗಳ್ತೀವ. ಹೀಗೆ ಪುನರುಕ್ತಿ, ಪುನಃ ಹೇಳಿದ್ದನ್ನು ನಾವು ಸಾಮಾನ್ಯವಾಗಿ ಲೋಕದಲ್ಲಿ ದೋಷ ಅಂತಲೇ ಪರಿಗಣನೆ ಮಾಡಿದ್ದೇವೆ ಹೊರತು ಅದು ಯಾವತ್ತೂ ಕೂಡ ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ವೇದವು ಕೂಡ ಪುನಃ ಹೇಳಿದ್ದನ್ನೇ ಪುನಃ ಹೇಳ್ತಾ ಇದೆ. ಅದರಿಂದಾಗಿ ಪೌನರುಕ್ತಿ ರೂಪ ದೋಷ ಇರುವುದರಿಂದಾಗಿ ಇದು ಅಪ್ರಮಾಣ ಆಗಲಿಕ್ಕೆ ಸಾಧ್ಯವೇ ಹೊರತು ಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೆ ನಿರರ್ಥಕ, ಅರ್ಥ ಇಲ್ಲದಂತಹ ಕೆಲವು ವಾಕ್ಯಗಳನ್ನು ವೇದವಾಕ್ಯ ಹೇಳ್ತಾ ಇದೆ.
ವೇದದಲ್ಲಿ ನಾವು ಎಂಟನೇ ಅಷ್ಟಕವನ್ನು ತೆಗೆದರೆ ಒಂದು ವಾಕ್ಯ ಬರುತ್ತೆ, ಶೃಣ್ಯೇವ ಜರ್ಭರಿ ತುರ್ಭರಿಯಿತು ಎಂಬಂತಹ ವಾಕ್ಯಗಳು ಬರುತ್ತೆ. ಏನು ಅದಕ್ಕೆ ಅರ್ಥ? ಶೃಣ್ಯೇವ ಜರ್ಭರಿ ತುರ್ಭರಿಯಿತು, ನಮ್ಮದು ಕೊಬ್ಬರಿ ಸಿಕ್ಕಿದ್ರೆ ಅದನ್ನು ತಿಂದಾದ್ರೂ ಉಪಯೋಗ ಇರ್ತಿತ್ತು. ಈ ಜರ್ಭರಿ ತುರ್ಭರಿ ಈ ಶಬ್ದಗಳಿಗೆ ಏನು ಅರ್ಥ, ಇದರಿಂದ ಏನು ಉಪಯೋಗ? ಹೀಗೆ ಅರ್ಥ ಇಲ್ಲದೆ ಇರತಕ್ಕಂತಹ ಈ ವಾಕ್ಯಗಳನ್ನು ಹೇಳುವಂತಹ ವೇದವನ್ನು ನಾವು ಹೇಗೆ ಪ್ರಮಾಣ ಅಂತ ಸ್ವೀಕಾರ ಮಾಡುವಂಥದ್ದು? ಹಾಗೆ ಇನ್ನೂ ಅನೇಕ ದೋಷಗಳನ್ನು ಹೇಳ್ತೇವೆ. ಪುತ್ರೇಷ್ಠ ಪುತ್ರ ಕಾಮ ಯಜೇತ, ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಪುತ್ರೇಷ್ಠಿ ಯಾಗವನ್ನು ಮಾಡಿ ಎಂಬುದಾಗಿ ವೇದವಾಕ್ಯ ಹೇಳುತ್ತೆ. ಮಕ್ಕಳಾಗಬೇಕು ಅಂತ ಹೇಳಿದ್ರೆ ಯಾಗವನ್ನು ಮಾಡಿದ್ರೆ ಪುತ್ರ ಪ್ರಾಪ್ತಿ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಹೀಗೆ ಯಾರ್ಯಾರು ಯಾಗವನ್ನು ಮಾಡಿದರೆ ಅವರೆಲ್ಲರಿಗೂ ಕೂಡ ಆ ಫಲ ಸಿಕ್ಕೇ ಸಿಕ್ಕಿದೆ ಎಂಬುದಾಗಿ ನಿಶ್ಚಯ ಇದೆಯಾ? ಎಷ್ಟೋ ಜನ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿದ್ದಾರೆ, ಆದರೆ ಅವರು ಜ್ಯೋತಿಷರು ಹೇಳಿದಂತಹ ಫಲ ಸಿಕ್ಕದೇ ಇರೋದಂಥದ್ದು ನಮಗೆ ಲೋಕದಲ್ಲಿ ತುಂಬ ಕಂಡಿದೆ. ಹೀಗೆ ಫಲ ಸಿಗ್ತಾ ಇಲ್ಲ, ಆದರೆ ನೀವು ಈ ಯಾಗವನ್ನು ಮಾಡಿದ್ರೆ ಫಲ ಸಿಗುತ್ತೆ ಎಂಬುದಾಗಿ ವೇದವಾಕ್ಯ ಹೇಳ್ತಾ ಇದೆ. ಹೀಗೆ ಸುಳ್ಳು ಸುಳ್ಳು ಮಾತುಗಳನ್ನು ಹೇಳ್ತಾ ಇರತಕ್ಕಂತಹ ವೇದ ನಮಗೆ ಹೇಗೆ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯ? ಹೀಗೆ ಪುನರುಕ್ತಿ, ಅನೃತ, ಸಿದ್ಧಾರ್ಥ ಪ್ರತಿಪಾದಕ, ಹೀಗೆ ಅನೇಕ ದೋಷಗಳು, ವ್ಯಾಹತ, ಇದನ್ನು ಈ ದೋಷಗಳನ್ನಂತೂ ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ವಿರುದ್ಧವಾದಂತಹ ಮಾತುಗಳನ್ನು ಆಡ್ತಾ ಇದೆ. ಉದಿದೇ ಹೋತವ್ಯಂ, ಉದಯ ಕಾಲದಲ್ಲಿ ಯಾಗವನ್ನು ಮಾಡಬೇಕು, ಉದಯ ಕಾಲವನ್ನು ಬಿಟ್ಟು ಬೇರೆ ಕಾಲದಲ್ಲಿ ಯಾಗವನ್ನು ಮಾಡಬೇಡಿ ಅಂತ ಹೇಳುತ್ತೆ. ಅದೇ ಮುಂದಿನ ವಾಕ್ಯ ಅನುದಿತೇ ಹೋತವ್ಯಂ, ಉದಯ ಕಾಲದಲ್ಲಿ ಯಾಗವನ್ನು ಮಾಡಬೇಡಿ, ಉದಯ ಕಾಲವನ್ನು ಬಿಟ್ಟು ಬೇರೆ ಕಾಲದಲ್ಲಿ ಯಾಗವನ್ನು ಮಾಡಿ ಅಂತ ಹೇಳ್ತಾ ಇದೆ. ಇದರಿಂದ ನಮ್ಗೆ ಹೇಗೆ ಅರ್ಥ ಸಿಗ್ಲಿಕ್ಕೆ ಸಾಧ್ಯ? ಒಮ್ಮೆ ಉದಯ ಕಾಲದಲ್ಲಿ ಯಾಗವನ್ನು ಮಾಡಿ ಅಂತ ಹೇಳುವಂಥದ್ದು, ಇನ್ನೊಂದು ಕಾಲದಲ್ಲಿ ಅನುದಿತೇ ಹೋತವ್ಯಂ ಅಂತ ಹೇಳೋದು, ನಾವು ಯಾವಾಗ ಯಾಗ ಮಾಡೋದು? ಎರಡೂ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಬಿಡ್ತೀವಿ. ಈ ರೀತಿಯಾಗಿ ವಿರುದ್ಧವಾದಂತಹ ಮಾತುಗಳನ್ನು ಆಡ್ತಾ ಇದೆ. ಅತಿರಾತ್ರೆ ಷೋಡಶನಂ ಗೃಹಣಾತಿ, ನಾತಿರಾತ್ರೆ ಷೋಡಶನಂ ಗೃಹಣಾತಿ, ಅತಿರಾತ್ರೆ ಮಧ್ಯರಾತ್ರಿಯಲ್ಲಿ ಷೋಡಶನ ಸ್ವೀಕಾರ ಮಾಡಬೇಕು, ಅತಿರಾತ್ರಿಯಲ್ಲಿ ಮಧ್ಯರಾತ್ರಿಯಲ್ಲಿ ಷೋಡಶನ ಸ್ವೀಕಾರ ಮಾಡಬೇಡಿ, ಹೀಗೆ ವಿರುದ್ಧವಾದಂತಹ ಮಾತುಗಳನ್ನು ಹೇಳ್ತಿರ್ತಕ್ಕಂತಹ ವೇದವನ್ನು ನಾವು ಪ್ರಮಾಣ ಅಂತ ಹೇಗೆ ತನ್ನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ? ಅಷ್ಟೇ ಅಲ್ಲದೆ ಯುಕ್ತಿ ವಿರುದ್ಧವಾದಂತಹ ಅನೇಕ ವಾಕ್ಯಗಳನ್ನು ವೇದಗಳು ಹೇಳ್ತಾ ಇದೆ. ಮೃದಬ್ರವೀತ್ ಆಪೋ ಅಬ್ರುವನ್, ಮೃದಬ್ರವೀತ್ ಅಂತ ವೇದವಾಕ್ಯ, ಇದರರ್ಥ ಏನು? ಮಣ್ಣು ಮಾತಾಡಿತು, ನಾವೆಲ್ಲರೂ ನೋಡ್ಲಿಕ್ಕೆ ಸಾಧ್ಯವ? ಮಣ್ಣು ಮಾತಾಡ್ಲಿಕ್ಕೆ ಸಾಧ್ಯವ? ಈಗಿನ ಒಂದು ಆನಿಮೇಷನ್ ಫಿಲಮ್ ತೆಗೆದ್ರು ಕೂಡ ಮಣ್ಣಿನ ಕೈಯಲ್ಲಿ ನಾವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ವಿಜ್ಞಾನ ಬೆಳೆದ್ರೂ ಕೂಡ ಮಣ್ಣಿನ ಕೈಯಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ಅತ್ಯಂತ ಅಸಂಬದ್ಧವಾದಂತಹ ವಾಕ್ಯಗಳು ಇರುವಂತಹ ಈ ವೇದವನ್ನು ನಾವು ಪ್ರಮಾಣ ಅಂತ ಹೇಗೆ ಹೇಳಿಕ್ಕೆ ಸಾಧ್ಯ? ಹೀಗೆ ಪಟ್ಟಿಯನ್ನೇ ನಾವು ಮಾಡ್ತಾ ಹೋಗ್ಬೋದು. ಅನೃತ ವ್ಯಾಹತವಾದಂತಹ ಮಾತುಗಳನ್ನು ಆಡುತ್ತೆ, ಸುಳ್ಳು ಮಾತುಗಳನ್ನು ಆಡುತ್ತೆ, ಪುನರುಕ್ತ ಹೇಳಿದ್ದನ್ನೇ ಪುನಃ ಪುನಃ ಹೇಳುತ್ತೆ. ಇಂತಹ ವೇದವನ್ನು ನಾವು ಪ್ರಮಾಣ ಅಂತ ಹೇಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ? ಅದರಿಂದಾಗಿ ನಾವು ಹೇಳಿದ್ದೇ ಸತ್ಯ, ನಾವು ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ತೊಪ್ತೀವಿ, ಅಥವಾ ಅನುಮಾನವನ್ನು ಮಾತ್ರ ಪ್ರಮಾಣ ತೊಪ್ತೀವಿ, ವೇದವನ್ನು ಪ್ರಮಾಣ ತೊಪ್ಪುವುದೇ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆಗ್ರಹಪೂರ್ವಕವಾಗಿ ಹೇಳ್ತಾ ಇರತಕ್ಕಂಥದ್ದಲ್ಲ. ಹೀಗೆ ವೇದವನ್ನು ಪ್ರಮಾಣ ಅಂತ ಒಪ್ಪಿದರೆ ಅನೇಕ ರೀತಿಯಾದಂತಹ ದೋಷಗಳು, ವೇದವನ್ನು ಯಾರು ಪ್ರಮಾಣ ಅಂತ ಒಪ್ಪಿದಾರೋ ಅವರಿಗೆ ಅನೇಕ ರೀತಿಯಾದಂತಹ ದೋಷಗಳು ಬರುವ ಸಂಭವ ಇರೋದರಿಂದಾಗಿ ನಾವು ವೇದವನ್ನು ಪ್ರಮಾಣ ಅಂತ ಒಪ್ಪುವುದಿಲ್ಲ. ನಾವು ಅತ್ಯಂತ ಪ್ರಾಮಾಣಿಕರಾಗಿ ಕಣ್ಣಿಗೆ ಯಾವುದು ಕಾಣುತ್ತೋ ಅದನ್ನು ಮಾತ್ರ ನಾವು ಸತ್ಯ ಅಂತ ಅಂಗೀಕಾರ ಮಾಡಿ ಬುದ್ಧಿ ಉಳ್ಳಂತಹ ಜೀವಿಗಳಾಗಿ ನಾವು ಆಸ್ತಿಕ್ಯವಾದವನ್ನು ನಾವು ಈ ಅನೇಕ ಪುಣ್ಯ ಪಾಪ ಇವುಗಳನ್ನೆಲ್ಲ ನಾವು ಎಲ್ಲರಿಗೂ ಒಪ್ಪಿಸಿ ಅವರ ಮೂಲಕ ಯಾಗಗಳನ್ನು ಮಾಡಿಸಿ ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡು ಆಸ್ತಿಕರಾಗಿ ನಾವು ಇರೋದಿಲ್ಲ. ನಾಸ್ತಿಕರಾಗಿ ಇದ್ದುಕೊಂಡು ಕೇವಲ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣವನ್ನಾಗಿ ಸ್ವೀಕಾರ ಮಾಡ್ತೀವಿ, ವೇದವನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡುವುದಿಲ್ಲ. ಇದು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಿಸ್ತಾರೆ. ಭವತಿ ಯದನುಭಾವಾತ್ ಏಡಮುಕೋಪಿ ವಾಗ್ಮೀ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಯೇನ ಅಹಮಿಹ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮಿತಂ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀ ಗುರುಭ್ಯೋ ನಮಃ. ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನರ್ಪಿಸ್ತಾ, ವಿದ್ವಾಂಸರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನರ್ಪಿಸ್ತಾ, ನೆರೆದಿರುವ ಎಲ್ಲರಿಗೂ ಕೂಡ ಅಭಿವಂದನೆಗಳನ್ನರ್ಪಿಸ್ತಾ, ವೇದ ಪ್ರಮಾಣ ಆಗೋದಿಲ್ಲ ಅಂತ, ಪ್ರತ್ಯಕ್ಷ ಆಗ್ತದೆ, ವೇದ ಅನುಮಾನ ಆಗ್ಬೋದು, ವೇದ ಆಗೋದೇ ಇಲ್ಲ ಅಂತ ಪ್ರಾಯ ಹೆಚ್ಚಿನವರು ಅವರಿಗೆ ತೋಚಿದ್ದನ್ನು ಮಾಡಲಿಕ್ಕೆ ಹೋಗಿ ಈ ರೀತಿಯಾದ ಅಭಿಪ್ರಾಯ ಬಂದಿರಬಹುದು.
ಸಿದ್ಧಾಂತಿಗಳಲ್ಲಿ ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣವನ್ನಾಗಿ ಒಪ್ಪುವವರಿದ್ದಾರೆ. ಯಾವುದು ಕಣ್ಣಿಗೆ ಕಾಣಿಸ್ತದೋ ಅದು ಮಾತ್ರ ಪ್ರಮಾಣ ಅಂತ. ಇದು ಹೇಗೆ? ಪೌರೋಹಿತ್ಯ, ಜ್ಯೋತಿಷ್ಯ ಇದೆಲ್ಲ ಜೀವಿಕೆಯ ನಿರ್ವಹಣೆಗಾಗಿ ಮಾಡಿಕೊಂಡದ್ದು ಅಂತ ಆಪಾದನೆ ಮಾಡ್ತಾರೋ ಪ್ರತ್ಯಕ್ಷವನ್ನು ಮಾತ್ರ ಒಪ್ಪುವವರು, ನಾವು ಅವರ ಮೇಲೆ ಆಪಾದನೆ ಮಾಡ್ತೇವೆ. ಜೀವಿಕೆ ಹೇಗೆ ಮಾಡಬೇಕು ಅಂತ ವೇದ ತಿಳಿಸಿಕೊಟ್ಟಿದೆ. ಅದನ್ನು ಮಾಡಲಿಕ್ಕೆ ಉದಾಸೀನರಾಗಿ, ಆಲಸಿಗಳಾಗಿ ಕೇವಲ ಪ್ರತ್ಯಕ್ಷವನ್ನು ಮಾತ್ರ ಅವರು ಒಪ್ತಾ ಇದ್ದಾರೆ ಅಂತ ನಾವು ಕೂಡ ಅವರ ಮೇಲೆ ಆಪಾದನೆ ಮಾಡ್ತೇವೆ. ಇನ್ನು ಪ್ರತ್ಯಕ್ಷ ಮಾತ್ರ ಒಂದು ವೇಳೆ ಒಪ್ಪೋದೇ ಆದರೆ ಧರ್ಮಾದಿ ಸಿದ್ಧಿ ವ್ಯವಹಾರವೇ, ಧರ್ಮಾದಿಗಳ ವ್ಯವಹಾರವೇ ನಡೆಯದೆ ಹೋದೀತು. ತಂದೆ ಹೇಳಿದ್ದನ್ನು ಮಗ ಕೇಳಬೇಕು ಅಂತ ಇಲ್ಲ, ಗುರುಗಳು ಹೇಳಿದ್ದನ್ನು ಶಿಷ್ಯ ಪಾಠ ಒಪ್ಪಿಸಬೇಕು ಅಂತ ಇಲ್ಲ, ಯಾವುದೇ ವ್ಯವಹಾರ ಅವಶ್ಯಕತೆ ಇಲ್ಲ. ಪುಣ್ಯ ಇಲ್ಲ, ಪಾಪ ಇಲ್ಲ, ಒಬ್ಬನಿಗೆ ಇನ್ನೊಬ್ಬ ಉಪಕಾರ ಮಾಡಬೇಕಾಗಿಲ್ಲ. ಯಾಕೆ ಉಪಕಾರ ಮಾಡಬೇಕು? ಯಾಕೆ ಉಪಕಾರ ಮಾಡ್ತಾನೆ? ಏನೋ ಒಂದು ಪುಣ್ಯ ಇದೆ ಅವನಿಗೆ, ಕೊಡೋದ್ರಿಂದ ಏನೋ ಒಂದು ನನಗೆ ದೊರಕ್ತದೆ, ಆದ್ದರಿಂದ ಒಂದು ಉಪಕಾರವನ್ನು ಮಾಡ್ತಾನೆ. ಈ ದೃಷ್ಟಿಯೇ ಇಲ್ಲದೆ ಹೋದರೆ, ಅಂದರೆ ಪುಣ್ಯ ಪಾಪಗಳ ದೃಷ್ಟಿಯೇ ಇಲ್ಲದೆ ಹೋದರೆ ಪ್ರಾಯ ಲೋಕ ವ್ಯವಹಾರಗಳೇ ನಡೆಯೋದು. ಎಲ್ಲರೂ ಸ್ವಾರ್ಥಿಗಳಾಗಿ ಎಲ್ಲ ಕೆಲಸವನ್ನು, ಅಂದರೆ ಅರ್ಥಾತ್ ಪುಣ್ಯ ಪಾಪಗಳೇ ಇಲ್ಲದೆ ಇರೋದ್ರಿಂದ, ಪಾಪವೇ ಇಲ್ಲದೆ ಇರೋದ್ರಿಂದ ಎಲ್ಲರನ್ನು ಎಲ್ಲರೂ ಕೊಲ್ಲಬಹುದು, ಯಾವರ ಜೀವಿಕೆಗಾಗಿ ಏನು ಮಾಡಬಹುದು, ಯಾವ ರೀತಿಯಾಗಿಯೂ ಬದುಕಬಹುದು. ಯಾಕಂದರೆ ಪಾಪ ಇಲ್ಲ, ಪುಣ್ಯವೂ ಇಲ್ಲ, ಯಾಕೆ ಒಬ್ಬರಿಗೆ ಉಪಕಾರವನ್ನು ಮಾಡಬೇಕಾಗಿಲ್ಲ, ಹೇಗೆ ಬೇಕಾದರೂ ಬದುಕಬಹುದು. ಈ ರೀತಿಯಾದ ಒಂದು ವ್ಯವಸ್ಥೆ ಬರಬಹುದು. ಹಾಗೆ ಇಲ್ಲ, ಪ್ರತ್ಯಕ್ಷವನ್ನು ಮಾತ್ರ ಪ್ರಮಾಣ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪ್ರತ್ಯಕ್ಷ ಅನುಮಾನ ಈ ಎರಡನ್ನೂ ಕೂಡ ಎರಡನ್ನೇ ಪ್ರಮಾಣವನ್ನಾಗಿ ಒಪ್ಪಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅನುಮಾನ, ಕೇವಲ ಅನುಮಾನ ಅದು ಪೂರ್ಣವಾಗಿ ಯಾವುದೇ ವಸ್ತುವನ್ನು ಸಿದ್ಧ ಮಾಡಿಕೊಡಲಿಕ್ಕೆ ಸಾಧ್ಯ ಇಲ್ಲ. ಒಂದ ಪ್ರತ್ಯಕ್ಷದ ಸಹಕಾರ ಬೇಕು, ಒಂದ ಆಗಮದ ಸಹಕಾರ ಬೇಕು. ನಾವು ಆದ್ದರಿಂದ ಎಲ್ಲಿ ಪ್ರತ್ಯಕ್ಷದ ಸಹಕಾರದಿಂದಾಗಿ ಅನುಮಾನ ತೀರ್ಮಾನ ಮಾಡಲಿಕ್ಕೆ ಕೊಡಲಿಕ್ಕೆ ಸಾಧ್ಯ ಇಲ್ಲವೋ ಅಲ್ಲಿ ನಾವು ಆಗಮವನ್ನು ಒಪ್ಪಿಯೇ ಒಪ್ತೇವೆ ಅಂತ ನಾವು ಹೇಳ್ತೇವೆ. ಯಾಕೆ? ಆಗಮದ ಬಗ್ಗೆ ಇರುವ, ವೇದದ ಬಗ್ಗೆ ಇರುವ ಆಕ್ಷೇಪಗಳು, ವೇದ ಏನೇನೋ ಹೇಳ್ತಾ ಇದೆ ಅಂತ, ಏನೇನೋ ಹೇಳ್ತಾ ಇದೆ, ಅರ್ಥಬದ್ಧವಾಗಿ ಹೇಳ್ತಾ ಇಲ್ಲ, ಅನರ್ಥಕಾರಿಯಾಗಿ ಏನೇನೇನೋ ಹೇಳ್ತಾ ಇದೆ ಅಂತ. ಅದರ ಅರ್ಥ ಯಾವ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಒಂದು ಆಪಾದನೆ. ಅಲ್ಲೇ ನಮಗೆ ಗೊತ್ತಾಗ್ತದೆ ಒಂದೇ ವೇದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ತೋರಿದೆ ಅಂತ. ದೋಷ ಯಾರ್ದಪ್ಪ? ವೇದದ್ದ, ತೋರಿದವರಿದ್ದ? ಯಾರಿಗೆ ತೋರಿದೋ ಅವರಿಗೆ ಒಂದೊಂದು ರೀತಿಯಾಗಿ ತೋರಿದ ಮಾತ್ರಕ್ಕೆ ಒಂದೇ ರೀತಿಯಾಗಿರುವ ಮೂಲ ವೇದ ಅದು ಯಾಕೆ ಅಪ್ರಮಾಣ ಆಗಬೇಕು? ಮೂಲ ವೇದ ಎಂದಿಗೂ ಒಂದೇ ರೀತಿಯಾಗಿದೆ. ಒಂದೇ ರೀತಿಯಾದ ಮೂಲ ವೇದವನ್ನು ಕಂಡವರು ಬೇರೆ ಬೇರೆ ರೀತಿಯಾಗಿ ಕಂಡಿದ್ದಾರೆ. ಅಲ್ಲಿ ದೋಷ ಯಾರ್ದು? ಹಾಗಾದರೆ ಕಂಡವರದ್ದು ದೋಷ ಹೊರತು ಮೂಲ ವೇದದ ದೋಷ ಅಲ್ಲ. ದೋಷ, ವೇದ ಒಂದೇ ರೀತಿಯಾಗಿದೆ ಅದು. ಆದ್ರಿಂದಲೇ ದೋಷ ಇರೋದು ಎಲ್ಲಿ? ಯಾರು ಕಂಡವರೋ, ಬೇರೆ ಬೇರೆ ರೀತಿಯಾಗಿ ಅನರ್ಥಕಾರಿಗಳಾಗಿ ಅರ್ಥವನ್ನು ಕಂಡವರೋ ಅವರ ದೋಷ ಅಲ್ಲಿ ಕೆಲಸ ಮಾಡಿದೆ ಅಂತ ಅರ್ಥ. ಇನ್ನು ವೇದದ ಮೇಲೆ ಇರುವ ಆಪಾದನೆ, ಅದರಲ್ಲಿ ಬೇಕಾದಷ್ಟು ದೋಷಗಳಿವೆ ಅಂತ. ಹೌದು, ಇರಲಿ, ನಾವು ಈಗ ಅಪ್ರಮಾಣ ಒಂದು ಎರಡು ರೀತಿಯಾದ ವಿಕಲ್ಪವನ್ನು ಮಾಡ್ತಾ ಹೋಗ್ತೇವೆ. ಒಂದು ವ್ಯಾಘಾತ ಅಂತ ಒಂದು ದೋಷ, ವ್ಯಾಹತ ಅಂತ ಒಂದು ದೋಷ ಇದೆ ವೇದದಲ್ಲಿ. ಅಂದರೆ ಏನು ಹೇಳ್ತದೆ ಅದು? ಉದಿತೇ ಹೋತವ್ಯಂ, ಅನುದಿತೇ ಹೋತವ್ಯಂ. ಅದರಲ್ಲಿ ಎರಡು ರೀತಿಯಾದ ವಿಕಲ್ಪವನ್ನು ಮಾಡಿದಾಗ, ಒಂದು ನೀವು ಹೇಳಿದ ಹಾಗೆ ವೇದವನ್ನು ಅಪ್ರಮಾಣ ಅಂತ ಇಟ್ಟುಕೊಂಡು ಅಲ್ಲಿ ವ್ಯಾಹತ ದೋಷ ಇದೆ, ಆದ್ದರಿಂದ ಅಪ್ರಮಾಣ ಅಂತ ಆಗ್ತದೆ, ವೇದ ಪ್ರಮಾಣ ಆಗೋದಿಲ್ಲ, ಅಲ್ಲಿ ಪ್ರಾಮಾಣ್ಯ ಇಲ್ಲ ಅಂತ ಒಂದು ಒಂದು ಅರ್ಥ ಮಾಡಲಿಕ್ಕೆ ಬರ್ತದೆ. ಇನ್ನೊಂದು ಅರ್ಥ ಏನು ಮಾಡಬಹುದು ಕೇಳಿದರೆ, ಉದಿತೇ ಜುಹೋತಿ ಅಂದರೆ ಬೆಳಗಿನ ಕಾಲದಲ್ಲಿ, ಸೂರ್ಯೋದಯ ಕಾಲದಲ್ಲಿ ಮಾಡಬೇಕು, ಹೋಮ ಮಾಡಬೇಕು. ಅನುದಿತೇ ಹೋತವ್ಯಂ, ಅದೇ ಉದಿತೇ ಹೋತವ್ಯಂ, ಅನುದಿತೇ ಹೋತವ್ಯಂ ಅಂದರೆ ಉದಯ ಕಾಲ ಮೀರುವ, ಅಂದರೆ ಸಾಯಂಕಾಲದ ಒಳಗೆ ಮಾಡಬೇಕು. ಈ ರೀತಿಯಾಗಿಯೂ ಅರ್ಥ ಮಾಡಲಿಕ್ಕೆ ಬರ್ತದೆ. ಹಾಗಾದರೆ ಅಪ್ರಮಾಣ ಅಂತ ಯಾವುದನ್ನು, ಇದನ್ನು ತೀರ್ಮಾನ ಮಾಡೋದು ಯಾವುದು ಕೇಳಿದರೆ, ಈಗ ವೇದವನ್ನು ಅಪ್ರಮಾಣ ಅಂತ ಹೇಳಬೇಕಾದ್ರೆ ದೋಷ ಬೇಕು, ಅದರಲ್ಲಿ ದೋಷ ಇರಬೇಕಾದ್ರೆ ಆ ವೇದವನ್ನು ರಚನೆ ಮಾಡಿದವರು ಯಾರು ಅಂತ ನೋಡಬೇಕು. ವೇದವನ್ನು ಯಾರೂ ರಚನೆ ಮಾಡಿದ್ದಲ್ಲ,
ಅದು ಪುರುಷ ನಿರ್ಮಿತ ಅಲ್ಲ, ಅದು ಅಪೌರುಷೇಯ. ದೋಷಗಳು ಯಾವಾಗ ಬರ್ತವೆ? ವ್ಯಕ್ತಿಗಳಲ್ಲಿ ದೋಷಗಳಿದ್ದಾಗ ಅವನು ನಿರ್ಮಿಸಿದಂತಹ ಗ್ರಂಥ ಯಾವುದಿದೆ ಅದರಲ್ಲಿ ಆ ದೋಷಗಳು ಕಾಣಿಸ್ತವೆ. ಈಗ ಇಲ್ಲಿ ವೇದ ಅದು ಯಾವುದೇ ವ್ಯಕ್ತಿಗಳು ನಿರ್ಮಿಸಿದ್ದಲ್ಲ, ರಚಿಸಿದ್ದಲ್ಲ, ಅದು ಅಪೌರುಷೇಯ ಅಂತ ಆದದ್ರಿಂದ ಅಲ್ಲಿ ವ್ಯಕ್ತಿಗತ ದೋಷಗಳಿಲ್ಲ. ಆದ್ದರಿಂದ ಅದು ಅಪ್ರಮಾಣ ಅಂತ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಪ್ರಮಾಣ ಅಂತೂ ಆಗಲೇಬೇಕು. ಆದ್ದರಿಂದ ಮೊದಲನೆಯ ವಿಕಲ್ಪವನ್ನು ನಾವು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಪ್ರಮಾಣ ಅಂತ ಹೇಳುವ ವಿಕಲ್ಪವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಎರಡನೇ ವಿಕಲ್ಪವನ್ನೇ ಇಟ್ಟುಕೊಳ್ಬೇಕಂದ್ರೆ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬಹುದು ಆ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಅಂತ ಇಟ್ಟುಕೊಳ್ಬೇಕು. ಇನ್ನು ಎರಡನೆಯದ್ದಲ್ಲಿ ದೋಷ ಹೇಳಿದ್ದು ಪೌನರುಕ್ತಿಯ ಅಂತ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುತ್ತದೆ ಅಂತ. ಪ್ರಾಯ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳೋದು ತುಂಬ ಕಡೆ ಇದೆ. ಅನುವಾದ ಮಾಡುವಾಗ ಹೇಳುತ್ತೇವೆ, ಹೇಳಿದ ವಿಷಯವನ್ನೇ ಗುರುಗಳು ಶಿಷ್ಯನಿಗೆ ಮತ್ತೆ ಮತ್ತೆ ಹೇಳಿಸ್ತಾರೆ, ಅದು ದೋಷ ಅಲ್ಲ. ಅವನ ದೋಷವನ್ನು ತಿದ್ದಲಿಕ್ಕೆ ಇವರು ಇಟ್ಟುಕೊಂಡಿರುವ ಒಂದು ಗುಣ ಅನುವಾದ. ಇನ್ನು ಅಭ್ಯಾಸ, ಮತ್ತೆ ಮತ್ತೆ ಒಬ್ಬ ಓದಿದ ವಿಷಯವನ್ನೇ ಓದ್ತಾನೆ, ಆಗ ಅಲ್ಲಿ ಪೌನರುಕ್ತಿಯ ಎಂಬುದು ದೋಷ ಅಲ್ಲ. ಅವನ ಆವೃತ್ತಿಗಾಗಿ, ಅವನ ದಾರ್ಢ್ಯಕ್ಕಾಗಿ ಅವನು ಮತ್ತೆ ಮತ್ತೆ ಅದನ್ನು ಹೇಳುತ್ತಾನೆ. ವೇದಮಂತ್ರಗಳು ಕೂಡ ಹೀಗೆ ತುಂಬ ಬಾರಿ ವೇದಮಂತ್ರಗಳು ಬಂದದ್ದೇ ಬಂದಿವೆ ಅಂತ, ತರತ್ಸ ಮಂದೀಧಾವತಿ ಇತ್ಯಾದಿ ಕಡೆ ಬಂದದ್ದೇ ಬಂದಿವೆ ಅಂತ. ಅಲ್ಲಿ ಆಗುವಾಗಲೂ ಕೂಡ ಅಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ಬೇರೆ ಬೇರೆ ರೀತಿಯಾದ ಅರ್ಥಾನುಸಂಧಾನವನ್ನಿಟ್ಟುಕೊಂಡು ಬೇರೆ ಬೇರೆ ಕಡೆ ತುಂಬ ರೀತಿಯಾಗಿ ಅದನ್ನು ಪ್ರಯೋಗ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಇನ್ನು ಮೂರನೆಯ ದೋಷ ಅಲ್ಲಿ ಅನೃತತ್ವ ಅಂತ ದೋಷವನ್ನು ಹೇಳಿದ್ದು, ವೇದಗಳು ಸುಳ್ಳು ಹೇಳ್ತಾ ಇವೆ ಅಂತ. ಜ್ಯೋತಿಷ್ಠೋಮಂ ಸ್ವರ್ಗಕಾಮೋ ಯಜೇತ ಪುತ್ರಕಾಮಃ ಪುತ್ರೇಷ್ಟ್ಯಾ ಯಜೇತ ಇತ್ಯಾದಿ ವೇದ ಮಂತ್ರಗಳು ಇವೆ. ಅಂದರೆ ಈ ಯಾವುದು ಏನು ಯಾರಿಗೆ ಯಾವುದು ಬೇಕೋ ಅದನ್ನು ಪಡ್ಕೊಳ್ಬೇಕಾದ್ರೆ ಇದನ್ನು ಮಾಡಿ ಅಂತ ಹೇಳಿದ್ದಿದೆ. ಎಷ್ಟೋ ಜನ ಮಾಡಿರುತ್ತಾರೆ ಆದರೂ ಅವರಿಗೆ ಆಗಿರೋದಿಲ್ಲ. ಪುತ್ರಕಾಮಃ ಪುತ್ರೇಷ್ಟ್ಯಾ ಯಜೇತ ಎಂಬ ಮಾತ್ರಕ್ಕೆ ಅವರಿಗೆ ಮಕ್ಕಳಾಗಿರೋದಿಲ್ಲ, ಗಂಡು ಮಕ್ಕಳಾಗಿರೋದಿಲ್ಲ. ಹಾಗಾದರೆ ವೇದ ಸುಳ್ಳು ಹೇಳಿತಲ್ವಾ ಅಂತ ಹೇಳಿದರೆ, ಇದನ್ನು ಹಿಂದೆ ಹೇಳಿದಂತೆ ಎರಡು ರೀತಿಯಾದ ವಿಕಲ್ಪವನ್ನು ಮಾಡಿಕೊಳ್ಳಬೇಕು. ಮೊದಲನೆಯದ್ದು ನೀವು ಹೇಳಿದ ಹಾಗೆ ಇದನ್ನು ಅಪ್ರಮಾಣ ಅಂತ ಹೇಳಿ, ಸರಿ ಹಾಗಾದರೆ ಅಪ್ರಮಾಣ ಅಂತ ಇಟ್ಟುಕೊಂಡು ಒಂದನೇ ವಿಕಲ್ಪ. ಎರಡನೆಯ ವಿಕಲ್ಪ ಇದು ಪ್ರಮಾಣವೇ ಆಗ್ತದೆ, ಅದನ್ನು ಕರ್ತೃವೈಗುಣ್ಯದಿಂದಾಗಿಯೂ ಕೂಡಿಸಲಿಕ್ಕೆ ಬರ್ತದೆ. ಆದ್ದರಿಂದ ಇದರಲ್ಲಿ ಯಾವುದನ್ನು ಇಟ್ಟುಕೊಳ್ಳಬೇಕು? ಮೊದಲನೆಯ ವಿಕಲ್ಪವನ್ನು. ಮತ್ತೆ ಪುನಃ ವೇದವು ಪುರುಷ ನಿರ್ಮಿತ ಅಲ್ಲದೇ ಇರೋದ್ರಿಂದ ಅದರಲ್ಲಿ ದೋಷಗಳಿಲ್ಲ, ಅಪೌರುಷೇಯವೇ ಆಗಿದೆ. ಆದ್ದರಿಂದ ನೀವು ಹೇಳಿದಂತೆ ಅದು ಅಪ್ರಮಾಣ ಅಂತ ಆಗಬೇಕಾದ್ರೆ ಅದರಲ್ಲಿ ದೋಷ ಬೇಕು, ಇದರಲ್ಲಿ ದೋಷ ಇಲ್ಲ, ಆದ್ದರಿಂದ ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಪ್ರಮಾಣವೇ ಆಗಬೇಕು. ಹಾಗಾದರೆ ಪುತ್ರಕಾಮ ಪುತ್ರೇಷ್ಟ್ಯ ಯಜೇತ ಎಂಬುದಕ್ಕೆ ಏನು ಗತಿ ಅಂತ ಕೇಳಿದರೆ ಅದಕ್ಕೆ ಎರಡನೇದನ್ನು ಇಟ್ಕೊಳ್ಬೇಕು. ಕರ್ತೃವೈಗುಣ್ಯದಿಂದಾಗಿ ಅಲ್ಲಿ ಫಲದಲ್ಲಿ ವೈಗುಣ್ಯ ಬಂದಿದೆ ಹೊರತು ವೇದ ಅಪ್ರಮಾಣ ಆದದ್ರಿಂದ ಅಲ್ಲ ಅಂತ ನಾವು ಅದಕ್ಕೆ ಸಮಾಧಾನವನ್ನು ಹೇಳ್ತೇವೆ. ಇನ್ನು ಪ್ರಮಾಣಾಂತರ ಸಿದ್ಧಬೋಧಕ, ಅಲ್ಲಿ ಇರುವ ಪಾದ್ನೆ ಅನಧಿಗತ ಅರ್ಥಗಂತೃ, ಒಂದು ಪ್ರಮಾಣ ಅಂತ ಆಗಬೇಕಾದ್ರೆ ಅದು ತಿಳಿಸದೇ ಇರುವ ವಿಷಯವನ್ನು ತಿಳಿಸಬೇಕು, ಆಗ ಅದು ಪ್ರಮಾಣ ಅಂತ ಆಗ್ತದೆ ಅಂತ. ಹಾಗೇನಿಲ್ಲ, ಯಾವುದು ಯಥಾರ್ಥವೋ ಅದು ಪ್ರಮಾಣ ಅಂತ ನಾವು ಹೇಳುವವರು. ಇದ್ದದ್ದನ್ನೇ ಯಾವುದು ಸರಿಯಾಗಿ ತಿಳಿಸಿಕೊಡ್ತದೋ, ಸತ್ಯವಾದದ್ದನ್ನು ಯಾವುದು ತಿಳಿಸಿಕೊಡ್ತದೋ ಅದನ್ನು ಪ್ರಮಾಣ ಅಂತ ನಾವು ಒಪ್ಪುವವರು. ಆದ್ದರಿಂದಾಗಿ ಅಗ್ನಿರ್ ಹಿಮಸ್ಯ ಭೇಷಜಂ ಅಂತ ಹೇಳಿದ ಮಾತ್ರಕ್ಕೆ ವೇದ ಅಪ್ರಮಾಣ ಆಗಬೇಕಾಗಿ ಏನು ಇಲ್ಲ. ಯಾಕೆ? ಅಗ್ನಿರ್ ಹಿಮಸ್ಯ ಭೇಷಜಂ ಗೊತ್ತಿದೆ ನಮಗೆ, ಗೊತ್ತಿದ್ದುದನ್ನು ತಿಳಿಸಿದರೆ ಮತ್ತೆ ಪುನಃ ಅದು ದೋಷ ಆಗಲೇಬೇಕು ಅಂತ ಏನು ನಿಯಮ ಇಲ್ಲ, ಮತ್ತೊಮ್ಮೆ ಹೇಳಬಾರ್ದು ಅಂತಲೂ ಇಲ್ಲ. ಇನ್ನೊಂದು ಒಂದು ಪ್ರಮಾಣ ಸಿದ್ಧ ಮಾಡಿದಂತಹ ವಿಷಯವನ್ನು ಇನ್ನೊಂದು ಪ್ರಮಾಣ ಹೇಳಲೇಬಾರ್ದು ಅಂತಲೂ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಆಪಾದನೆ ಮಾಡ್ತಾ ನಾವು ವೇದವನ್ನು ಅಪ್ರಮಾಣ ಅಂತ ಹೇಳಬೇಕಾಗಿ ಇಲ್ಲ. ಇನ್ನು ಇರುವಂಥದ್ದು ನಿರರ್ಥಕವಾದ ವಾಕ್ಯಗಳು ಅಂತ. ಋಗ್ವೇದದಲ್ಲಿರುವ ಉದಾಹರಣೆಗೆ, ಋಗ್ವೇದದಲ್ಲಿರುವ ಒಂದು ಶೃಣ್ಯೇವ ಜರ್ಭರೀ ತುರ್ಭರೀತು ಅಂತ ಒಂದು ವೇದ ಮಂತ್ರ, ಇದಕ್ಕೆ ಇದು ನಿರರ್ಥಕ ಅಂತ. ಏನೋ ಒಂದು ಕೇಳುವಾಗಲೇ ಅರ್ಥ ಆಗೋದಿಲ್ಲ, ಆದ್ದರಿಂದ ಅದು ನಿರರ್ಥಕ ಅಂತ. ಕೇಳುವಾಗಲೇ ಅರ್ಥ ಆಗದೇ ಇರುವ ಯಾವುದೋ ಒಂದು ವಿಚಿತ್ರವಾಗಿ ಕಾಣುವ ವಾಕ್ಯಗಳೆಲ್ಲ ಅನರ್ಥಗಳು ಅಂತ ಆಗಬೇಕಾಗಿ ಏನಿಲ್ಲ, ಅದು ಅಪ್ರಮಾಣ ಅಂತ ಆಗಬೇಕಾಗಿಲ್ಲ. ನಮಗೆ ಅರ್ಥ ಆಗದೇ ಇರುವ ಮಾತ್ರಕ್ಕೆ ಆ ವಾಕ್ಯಕ್ಕೆ ಅರ್ಥ ಇಲ್ಲ ಅಂತೂ ಇಲ್ಲ. ಆ ವಾಕ್ಯಕ್ಕೆ ಅರ್ಥ ಇದ್ದೇ ಇರ್ತದೆ, ಅದರಲ್ಲಿ ನಮ್ಮ ದೋಷ ಕೆಲಸ ಮಾಡಿದೆ ಅಷ್ಟೇ. ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದರೆ ನಮ್ಮಲ್ಲಿ ಅಜ್ಞಾನ ಇದೆ ಅಂತ ಅರ್ಥ.
ಆದ್ದರಿಂದ ಶ್ರಣ್ಯೇವ ಜರ್ಭರಿ ತುರ್ಭರೀತು ಅಂದರೆ ಅಲ್ಲಿ ಶ್ರೇಣಿ ಅಂದರೆ ಶ್ರೇಣಿಹಿ ಶ್ರೇಣಿ ಅಂತ ಇಟ್ಟುಕೊಂಡು ಅಶ್ವಿನಿ ದೇವತೆಗಳು ಅವರು ನಮ್ಮನ್ನು ಪೋಷಣೆ ಮಾಡ್ತಾರೆ, ಯಾವ ರೀತಿಯಾಗಿ ರೋಗಗಳನ್ನು ನಾಶ ಮಾಡುತ್ತಾ ಅಂತ ಹೇಳುವ ಅರ್ಥ ಅಲ್ಲಿ ಸೊಗಸಾಗಿದೆ. ಆದ್ದರಿಂದ ವೇದ ಮಂತ್ರಗಳು ನಿರರ್ಚಕ, ಆದ್ದರಿಂದ ವೇದ ಅಪ್ರಮಾಣ ಅಂತ ಹೇಳಬೇಕಾಗಿ ಏನು ಇಲ್ಲ. ಇನ್ನು ಯುಕ್ತಿ ವಿರುದ್ಧವಾದದ್ದು ಅಂತ ಮೃದಬ್ರವೀತ್ ಆಪೋಬ್ರವನ್, ಮಣ್ಣು ಮಾತಾಡಿತು ನೀರು ಮಾತಾಡಿತು ಅಂತ ಇಲ್ಲಿಯೂ ಕೂಡ ನಾವು ಮೊದಲ ಪಕ್ಷಕ್ಕೆ ಹೋಗ್ತೇವೆ. ಎರಡು ರೀತಿಯಾಗಿ ವಿಕಲ್ಪ ಮಾಡೋದು, ಒಂದು ಅಪ್ರಮಾಣ ಅಂತ ನೀವು ಹೇಳಿದ ಪಕ್ಷವನ್ನು ಒಪ್ಪೋದು, ಇಲ್ಲ ಇಲ್ಲ ವೇದ ಅದು ಅಪ್ರಮಾಣ ಅಲ್ಲ, ಅದು ಅಪೌರುಷೇಯ, ಆದ್ದರಿಂದ ಅದನ್ನು ಹೇಗಾದರೂ ಮಾಡಿ ಯುಕ್ತಿಗೆ ವಿರುದ್ಧವಾಗದ ಹಾಗೆ ಅದನ್ನು ಕೂಡಿಸಬೇಕು, ಅಲ್ಲಿಯ ಮಾತನ್ನು ಕೂಡಿಸಲೇಬೇಕು, ಯಾಕಂದರೆ ಅದು ಅಪೌರುಷೇಯ ಆದ್ದರಿಂದ ಅಂತ ನಾವು ಹೇಳ್ತೇವೆ. ಇಲ್ಲಿ ಮೃದಬ್ರವೀತ್ ಅಂತ ಹೇಳುವಲ್ಲಿ ಇನ್ನೊಂದು ರೀತಿಯಲ್ಲಿ ಕೂಡಿಸಲಿಕ್ಕೆ ಬರ್ತದೆ, ಮಾತಾಡುವುದು ಅಲ್ಲಿ ಮಣ್ಣಲ್ಲ, ಮಣ್ಣಿನ ಅಭಿಮಾನಿ ದೇವತೆ ಅಂತ ಇಟ್ಟುಕೊಂಡ್ರೆ ಅರ್ಥವೂ ಸೊಗಸಾಗ್ತದೆ, ಅರ್ಥಬದ್ಧವೂ ಆಗ್ತದೆ ಆ ವಾಕ್ಯಕ್ಕೆ ಸರಿಯಾಗಿ. ಆದ್ರಿಂದಾಗಿ ಅಪೌರುಷೇಯವಾದ ಆ ವಾಕ್ಯ ಮೃದಬ್ರವೀತ್ ಅಥವಾ ಅಪೋಬ್ರವನ್ ನೀರು ಮಾತಾಡಿತು ಇತ್ಯಾದಿ ವಾಕ್ಯಗಳು ಅದು ಅನರ್ಥಗಳೇ ಆಗಿ ವೇದವು ಅಪ್ರಮಾಣ ಆಗಬೇಕಾದ ಏನು ನಿಯಮ ಇಲ್ಲ, ಅವುಗಳಿಗೂ ಕೂಡ ಅರ್ಥ ಇದೆ. ಅದರ ಅಂತರ್ಯಾಮಿತ್ವೇನ ಅಂದ್ರೆ ಅರ್ಥಾತ್ ಮೃತಿನ ಅಭಿಮಾನಿ ದೇವತೆ ಅಲ್ಲಿ ಮಾತಾಡಿದ್ಲು ಅಂತ ಅರ್ಥ, ಮತ್ತೆ ನೀರಿನ ಅಭಿಮಾನಿ ದೇವತೆ ಮಾತಾಡಿದ ಅಂತ ಅರ್ಥ ಹೊರತು ಕೇವಲ ಅಲ್ಲಿ ಮಣ್ಣು ಮಾತಾಡಿತು ನೀರು ಮಾತಾಡಿತು ಈ ರೀತಿಯಾಗಿ ಕೇವಲ ಭೂತಗಳನ್ನು ನಾವು ಇಟ್ಟುಕೊಂಡು ಅಲ್ಲಿ ಹೇಳಿದ್ದಲ್ಲ ಎಂಬ ರೀತಿಯಾಗಿ ನಾವು ಅದಕ್ಕೆ ನಿರೂಪಣೆಯನ್ನು ಕೊಡ್ತೇವೆ. ಇನ್ನು ವಿಷಯವೂ ಇಲ್ಲ, ಪ್ರಯೋಜನವೂ ಇಲ್ಲ, ಅಧಿಕಾರಿಯೂ ಇಲ್ಲ ಅಂತ ಅವರಲ್ಲಿ ಏನೋ ಒಂದು ಚಾರ್ವಾಕರು ಅದನ್ನು ಕುಡಿಸ್ತಾರೆ. ನಮ್ಮಲ್ಲಿ ವಿಷಯ ಇದೆ, ಪ್ರಯೋಜನ ಇದೆ, ಅಧಿಕಾರಿ ಇದೆ ಅಂತ. ಸುಖೇಚ್ಛು ಅಂತ ಅಧಿಕಾರಿ ಯಾರು? ಸುಖೇಚ್ಛು, ಯಾರಿಗೆಲ್ಲ ಸುಖ ಬೇಕೋ ಅವರು ಬನ್ನಿ ಅಂತ. ಸುಖೇಚ್ಛು ಅಧಿಕಾರಿ, ಅಧಿಕಾರಿ ಅಂದರೆ ಅದನ್ನು ಅನುಭವಿಸಲಿಕ್ಕೆ ಇರುವವ ಅಂತ. ಎಲ್ಲಿ ಅವರಿಗೆ ಅನುಭವ ಆಗ್ತದೆ ಹೇಳಿ? ಕೇವಲ ಸುಖ ಮಾತ್ರ ಅನುಭವ ಆಗಿದರೆ ಸುಖೇಚ್ಛು ಅಂತ ಹೇಳ್ಬೋದು. ಅವರು ಸುಖೇಚ್ಛು ಸುಖೇಚ್ಛು ಅಂತ ಬೆಬ್ಬೆ ಹೊಡಿತಾ ಅನುಭವಿಸೋದು ದುಃಖವನ್ನೇ ಮತ್ತೆ ಪುನಃ. ಆದ್ದರಿಂದ ಸುಖದೊಟ್ಟಿಗೆ ದುಃಖವನ್ನು ಅನುಭವಿಸ್ತಾ ಇದ್ದದನ್ನು ಅನುಭವವಿರೋದಂತ ನಾವು ಹೇಳಲಿಕ್ಕೆ ಬರ್ತದೆ. ಪ್ರತ್ಯಕ್ಷವಾಗಿ ಅನುಭವ ಆಗ್ತಾ ಇರುವ ದುಃಖವನ್ನಲ್ಲಗಳು ಸುಖೇಚ್ಛು, ನಾವು ಅದನ್ನು ಬಯಸುವವರು ಅದನ್ನು ಎಲ್ಲಿ ಆಗಿದ್ರೆ ಸುಖ? ಅವರು ಅನುಮಾನ ಆಗಮಗಳನ್ನು ಒಪ್ಪೋದಿಲ್ಲ, ಪ್ರತ್ಯಕ್ಷವನ್ನು ಮಾತ್ರ ಒಪ್ಪೋದು. ಇಲ್ಲಿ ಸುಖ ಸಿಗ್ತಾ ಇಲ್ಲ, ಮತ್ತೆ ಎಲ್ಲಿಯಪ್ಪ ಅವರಿಗೆ ಸುಖ ಸಿಗೋದು? ಸಾಧ್ಯವೇ ಇಲ್ಲ. ಆದ್ರಿಂದಲೇ ಅಧಿಕಾರಿ ಸುಖೇಚ್ಛು ಅಂತ ಹೇಳೋದು ಅವರದ್ದು ಕೂಡೋದೇ ಇಲ್ಲ. ಇನ್ನು ಎರಡನೇದ್ದು ಲೋಕೋಪಕಾರ ಪ್ರಯೋಜನ ಅಂತ ಮೊದಲು ಹೇಳಿದ ಹಾಗೆ ನಾನು ಆಗಮಾದಿಗಳನ್ನು ಒಪ್ಪದೇ ಹೋದರೆ ಧರ್ಮಾಧರ್ಮಾದಿಗಳನ್ನು ಕೂಡಿಸಲಿಕ್ಕೆ ಬರೋದಿಲ್ಲ, ಧರ್ಮ ಅಧರ್ಮಾದಿಗಳನ್ನು ಕೂಡಿಸಲಿಕ್ಕೆ ಬರೋದಿಲ್ಲ. ಯಾವಾಗ ಒಬ್ಬನಿಗೆ ಉಪಕಾರ ಮಾಡಿದರೆ ಪುಣ್ಯ ಇದೆ, ಒಬ್ಬನಿಗೆ ಅಪಕಾರ ಮಾಡಿದರೆ ಪಾಪ ಇದೆ, ಈ ಪ್ರಜ್ಞೆ ಇರ್ತದೆ ಆವಾಗ ಅಪಕಾರವನ್ನು ಮಾಡದೆ ಉಪಕಾರವನ್ನೇ ಮಾಡ್ತಾರೆ ಜನರು. ಈ ಯಾವುದೇ ಈ ಪ್ರಜ್ಞೆಯೇ ಇರೋದಿಲ್ಲ, ಕೇವಲ ಯಾವುದೂ ಬೇಡ, ಕೇವಲ ಪುಣ್ಯ ಪಾಪಗಳು ಯಾವುದೂ ಇಲ್ಲ ಈ ರೀತಿಯಾಗಿ ನಾವು ಹೇಳ್ತಾ ಹೋದರೆ ಯಾಕೆ ಯಾರಾದರೂ ಉಪಕಾರ ಮಾಡ್ತಾರೆ? ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಒಬ್ಬ ಮಂದನಾದವನು ಅವನು ಕೂಡ ತಾನು ಪ್ರಯೋಜನವನ್ನು ಇಟ್ಟುಕೊಂಡೇ ಮುನ್ನಡೆಯುತ್ತಾನೆ ಅಂತ ಇರುವಂಥದ್ದು. ಆದ್ದರಿಂದ ಇಲ್ಲಿ ಲೋಕೋಪಕಾರದ ಪ್ರಶ್ನೆಯೇ ಇಲ್ಲ. ಲೋಕೋಪಕಾರ ಎಲ್ಲಿ ಇದೆ? ಪುಣ್ಯಪಾಪಗಳೇ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ನಾವು ಉಪಕಾರ ಮಾಡಬೇಕು ಅಂತ ಪ್ರಶ್ನೆ ಅಲ್ಲಿ ಉಳಿದೇ ಉಳಿತದೆ. ಆದ್ದರಿಂದ ಪ್ರಯೋಜನವೂ ಇಲ್ಲ. ಇನ್ನು ವಿಷಯ ಅಂತೂ ಕೊಡೋದೇ ಇಲ್ಲ, ಧರ್ಮಾದಿ ನಿರಾಕರಣವೇ ವಿಷಯ ಅಂತ. ಧರ್ಮಾದಿ ನಿರಾಕರಣೆ ಮಾಡಿದರೆ ಅಲ್ಲಿ ಅವರಿಗೆ ವಿಷಯವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಮ್ಮಲ್ಲಿ ಹಾಗೆಲ್ಲ, ನಾವು ಅದನ್ನು ಕುಡಿಸ್ತೇವೆ. ಯಾವುದು? ನಿರೂಪಣ, ಧರ್ಮಾದಿಗಳ ನಿರೂಪಣೆಯೇ ವಿಷಯ ನಮ್ಮಲ್ಲಿ ಆಗುವಾಗ. ಪ್ರಯೋಜನ ಏನು? ಪ್ರಯೋಜನ ಮುಕ್ತಿಯೇ ಪ್ರಯೋಜನ ನಮ್ಮಲ್ಲಿ. ಇನ್ನು ಅಧಿಕಾರಿ ಮುಮುಕ್ಷುಹು ಅಧಿಕಾರಿ ಅಂತ. ಯಾರಿಗೆ? ಈ ಸುಖ ದುಃಖ ಮಿಶ್ರಿತವಾದ ಸಂಸಾರದಿಂದ ಬಿಡುಗಡೆ ಬೇಕು, ಯಾರಿಗೆ ಸುಖವೇ ಬೇಕು ಅವನು ನಮ್ಮಲ್ಲಿ ಅಧಿಕಾರಿ ಅಂತ ನಾವು ಕುಡಿಸ್ತೇವೆ. ಆದ್ದರಿಂದ ಯಾವ ರೀತಿಯಲ್ಲಿ ನೋಡಿದ್ರು ವೇದ ಅಪ್ರಮಾಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವೇದಕ್ಕೆ ಸ್ವತಃ ಪ್ರಾಮಾಣ್ಯ ಇದೆ ಎಂಬುದನ್ನು ನಾವು ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯಂ ಸ್ವತಏವ ಆಗಮಸ್ಯ ಹಿ ಎಂಬುದಾಗಿ ಹೇಳ್ತಾ ನನ್ನ ಮಾತುಗಳನ್ನು ಕೃಷ್ಣಾರ್ಪಣಮಸ್ತು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಮರುತ್ಪುತ್ರಾಯ ಕವಯೇ ಭೀಮಾಯ ಭಯಹಾರಿಣೇ ಶ್ರೀಮದಾನಂದತೀರ್ಥಾಯ ಪ್ರಖ್ಯಾತಾಯ ನಮೋ ನಮಃ. ಅನವದ್ಯಾತ್ಮಚಾರಿತ್ರ್ಯಂ
ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತಭಾಸ್ವರಂ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿ ವಿರಾಜಮಾನರಾಗಿರತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಪಡಿದಾವರೆಗಳಲ್ಲಿ ಭಕ್ತಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಇಲ್ಲಿ ನೆರೆದಿರತಕ್ಕಂತಹ ಹಿರಿಯ ವಿದ್ವಾಂಸರಾಗಿರತಕ್ಕಂತಹ ಶ್ರೀ ಹರಿದಾಸ ಭಟ್ರು ಹಾಗೆ ಶ್ರೀನಿವಾಸಮೂರ್ತಿಗಳು ಅವರನ್ನು ಕೂಡ ನಮಸ್ಕರಿಸಿ, ನನ್ನ ವಿದ್ವಾಂಸ ಮಿತ್ರರನ್ನು ನಮಸ್ಕರಿಸಿ, ವೇದದ ಪ್ರಾಮಾಣ್ಯ ಹೇಗೆ ಸಿದ್ಧಿಯಾಗ್ತದೆ ಎಂಬ ವಿಚಾರದ ಬಗ್ಗೆ ಇಷ್ಟರವರೆಗೆ ಇಬ್ಬರು ವಿದ್ವಾಂಸರು ಬಹಳ ಸುಂದರವಾಗಿ ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಪೂರ್ವಪಕ್ಷ ಯುಕ್ತಿ, ಅದಕ್ಕೆ ಸಿದ್ಧಾಂತ ಯುಕ್ತಿಗಳೇನು ಎಂಬುದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಮುಖ್ಯವಾಗಿ ಚಾರ್ವಾಕರ ಮತ ಸರಿಯಿಲ್ಲ ಅಂತ ಆಚಾರ್ಯರು ವಿಸ್ತಾರವಾಗಿ ನಿರಾಕರಣೆ ಮಾಡಿದ್ದಾರೆ. ಯಾಕಂದರೆ ಚಾರ್ವಾಕ ಶಾಸ್ತ್ರಿ ಆಗಬೇಕಾದ್ರೆ ಅವನು ಅಲೌಕಿಕವಾಗಿರತಕ್ಕಂತಹ ಧರ್ಮಾಧರ್ಮಗಳು, ಪುಣ್ಯಪಾಪ, ಸ್ವರ್ಗ ನರಕಾದಿಗಳು, ದೇವರು ಇದನ್ನೆಲ್ಲ ಒಪ್ಪಲೇಬೇಕು. ಇಲ್ಲದೇ ಇದ್ದರೆ ಅವನ ಶಾಸ್ತ್ರಕ್ಕೆ ವಿಷಯ ಪ್ರಯೋಜನಾದಿಗಳು ಇಲ್ಲ. ಯಸ್ಯತವೋ ನಾಭಿಮತೋ ನಾಸವೋ ಸಮಯ ಪ್ರಯೋಜನಾಭಾವಾತ್ ಅಂತ ಅವನು ಶಾಸ್ತ್ರೀಯ ಅಂತಾಗಬೇಕಾದ್ರೆ, ಶಾಸ್ತ್ರಿ ಪಟ್ಟ ಬೇಕಾದರೆ ಅವನು ಧರ್ಮಾದಿಗಳನ್ನು ಒಪ್ಪಿಕೊಳ್ಳಬೇಕು ಅಂತ ಆಚಾರ್ಯರು ಹೇಳಿದ್ದಾರೆ. ಅದರಿಂದಾಗಿ ಕೇವಲ ಪ್ರತ್ಯಕ್ಷ ಸಿದ್ಧವಾದ ವಿಷಯವನ್ನು ಹೇಳಲಿಕ್ಕೆ ಅವನು ಬೇಕಾಗೇ ಇಲ್ಲ. ಅದನ್ನು ಬೇರೆಯವರೇ ಲೌಕಿಕರು ಬೇಕಷ್ಟು ಜನ ಹೇಳ್ತಾರೆ. ಇನ್ನು ಸರಿ, ಹಾಗಾದರೆ ಈ ಅಲೌಕಿಕವಾಗಿರ್ತಕ್ಕಂಥ ಅರ್ಥಗಳು ಹೇಗೆ ಸಿದ್ಧಿ ಆಗ್ತದೆ? ಅದು ದೇವರಾಗಿರ್ಬೋದು, ಧರ್ಮಾಧರ್ಮಾದಿಗಳಾಗಿರ್ಬೋದು, ಇದೆಲ್ಲ ಸಿದ್ಧವಾಗಬೇಕಾದರೆ ಆಗಮದಿಂದ, ವೇದದಿಂದಲೇ ಸಾಧ್ಯ. ವೇದ ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಧರ್ಮಾಧರ್ಮಾದಿಗಳು ಸಿದ್ಧಾಗುವುದಿಲ್ಲ. ಆಚಾರ್ಯರು ಹೇಳಿದರು ಈ ಅಲೌಕಿಕಾರ್ಥ ವಿಷಯದಲ್ಲಿ ಆಗಮೇ ಪರಮ ಪ್ರಮಾಣ. ಪ್ರಾಬಲ್ಯಂ ಆಗಮಸ್ಯೈವ ಜಾತ್ಯಾತೇಷು ತ್ರಿಷು ಸ್ಫುತಂ. ಅಲೌಕಿಕವಾದ ಅರ್ಥಗಳಲ್ಲಿ ಪ್ರಬಲವಾಗಿರತಕ್ಕಂಥದ್ದು ವೇದ. ವೇದ ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಧರ್ಮಾಧರ್ಮಾದಿಗಳು ಸಿದ್ಧವಾಗುವುದಿಲ್ಲ. ಸರಿ, ವೇದವನ್ನು ಅದರಿಂದ ವೇದ ಒಂದು ಪ್ರಮಾಣ ಅಂತ ಒಪ್ಪಿಕೊಳ್ಳಲೇಬೇಕು. ಇನ್ನು ಜ್ಞಾನಿಗಳ ವಾಕ್ಯದಿಂದ ಧರ್ಮಾಧರ್ಮಾದಿಗಳು ಸಿದ್ಧಾಗಬಹುದಲ್ವಾ ಅಂದರೆ, ಯಾರು ಜ್ಞಾನಿಗಳು ಯಾರು ಜ್ಞಾನಿಗಳಲ್ಲ ಅಂತ ಹೇಗೆ ತೀರ್ಮಾನ ಮಾಡೋದು? ಎಲ್ಲರೂ ತಾವು ಜ್ಞಾನಿಗಳು ಅಂತ ಹೇಳ್ತಾರೆ, ವಿರುದ್ಧವಾಗಿ ಮಾತಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಜ್ಞಾನಿಗಳ ವಾಕ್ಯದಿಂದ ಧರ್ಮಾಧರ್ಮಾದಿಗಳು ಸಿದ್ಧಾಗಲು ಸಾಧ್ಯವಿಲ್ಲ. ಇನ್ನು ಜ್ಞಾನಿಗಳಾಗಿರ್ತಕ್ಕಂಥವರು ವ್ಯಕ್ತಿಗಳು, ಅವರಲ್ಲಿ ದೋಷಗಳಿರುತ್ತೆ. ಪ್ರಮಾದ ಆಗಿರ್ಬೋದು, ಅಥವಾ ಕರ್ಣಪಾಠವ ಇಂದ್ರಿಯಗಳು ಸರಿ ಇಲ್ಲದೆ ಇರುವುದು, ಅಜ್ಞಾನ, ಮೋಸ ಮಾಡುವ ಬಯಕೆ, ಇಚ್ಛೆ, ಇವುಗಳೆಲ್ಲ ಅವರಲ್ಲಿ ದೋಷಗಳಿದ್ದಾಗ ಆ ದೋಷ ಪ್ರಯುಕ್ತವಾಗಿ ಅವರು ವಿಪರೀತ ಬೋಧಕವಾದ ಶಬ್ದಗಳನ್ನೇ ಪ್ರಯೋಗ ಮಾಡ್ತಾರೆ ಅಥವಾ ಅಬೋಧಕವಾದ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ. ಅವರು ಪ್ರಯೋಗ ಮಾಡಿರ್ತಕ್ಕಂತಹ ಶಬ್ದಗಳು ಸರಿ ಇದೆಯೋ ಇಲ್ಲೋ ಅಂದರೆ ಆ ವ್ಯಕ್ತಿಗಳು ಸರಿ ಇದೆಯೋ ಇಲ್ಲೋ ನೋಡಬೇಕು ಮೊದಲು. ಅದರ ಮೂಲಕವಾಗಿ ಅವರು ಹೇಳಿದ ಶಬ್ದ ಸರಿ ಅಂತ ನಾವು ಒಪ್ಪಿಕೊಳ್ಳಿ ಸಾಧ್ಯ. ವ್ಯಕ್ತಿಗಳು ಸರಿ ಅಂತ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಯಾವುದೇ ವ್ಯಕ್ತಿಯ ಮಾತಿನಿಂದ ಧರ್ಮಾಧರ್ಮಾದಿಗಳು ಸಿದ್ಧಾಗುವುದಿಲ್ಲ. ಪುಂವಾಕ್ಯಂ ಜ್ಞಾಪಕಂ ನತತು ಅಂತ ಆಚಾರ್ಯರು ಅದಕ್ಕೆ ಸ್ಪಷ್ಟವಾಗಿ ಅನ್ಯಾಖ್ಯಾನದಲ್ಲಿ ಯಾವುದೇ ಜ್ಞಾನಿಗಳ ವಾಕ್ಯದಿಂದ ನಿಮ್ಮ ಧರ್ಮಾಧರ್ಮಾದಿಗಳು ಸಿದ್ಧ ಆಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಅದಕ್ಕೋಸ್ಕರ ನಾವು ವೇದವನ್ನೇ ಆಶ್ರಯಿಸಬೇಕು. ಇರುವುದು ಒಂದೇ ದಾರಿ, ಒಂದೇ ಆಧಾರ. ಇಂತಹ ಅಲೌಕಿಕವಾದ ವಿಷಯಗಳನ್ನು ನಾವು ಪಡ್ಕೊಳ್ಬೇಕಾದ್ರೆ, ತಿಳ್ಕೊಳ್ಬೇಕಾದ್ರೆ ಅದನ್ನೇ ವಾದರಾಜರು ಹೇಳಿದರು. ನೋಡಿ, ಈ ಕೆಳಗೆ ಬೀಳ್ತಾ ಇದ್ದಾನೆ ಒಬ್ಬ ಮನುಷ್ಯ. ಬೀಳ್ತಾ ಇರಬೇಕಾದ್ರೆ ಅವನು ಹಿಡಿಯಕ್ಕೆ ಒಂದು ಏನಾದರೂ ಶಾಖೆ ಬೇಕು. ಅದು ಯಾವುದು ಅಂದರೆ, ಒಂದು ಹುಣಸೆ ಮರದ ಒಂದು ಶಾಖೆ ಇದೆ, ಅದು ಗಟ್ಟಿಯಾಗಿದೆ. ಇನ್ನೊಂದು ನುಗ್ಗೆ ಮರದ ಶಾಖೆ ಇದೆ, ಅದು ಟೊಳ್ಳಾಗಿದೆ, ಅದು ದುರ್ಬಲವಾದ ಶಾಖೆ. ಈಗ ಹುಣಸೆ ಮರದ ಶಾಖೆ ಅಂತ ಇರತಕ್ಕಂಥ ವೇದವನ್ನು ನಾವು ಧರ್ಮಾಧರ್ಮಾದಿಗಳ ಸಿದ್ಧಿಗೆ ಆಶ್ರಯಿಸಬೇಕು ಹೊರತು, ಟೊಳ್ಳಾಗಿರತಕ್ಕಂತಹ ನುಗ್ಗೆ ಮರದ ಶಾಖೆಯನ್ನು ಆಶ್ರಯಿಸಿದ್ರೆ ಬಿದ್ದ ಹೋಗ್ಬಿಡ್ತಾನವನು.
ಅದರಿಂದಾಗಿ ಗೃಹಣೀಯ ತಂತ್ರಣೀ ಶಾಖ ಶೀಘ್ರ ಶಾಖ ಗ್ರಹೇಣ ಕಿಂ, ಅದರಿಂದಾಗಿ ಸರಿಯಾಗಿ ಬುದ್ಧಿವಂತ ಆಗಿರತಕ್ಕಂಥವರು ವೇದವನ್ನು ಆಶ್ರಯಿಸ್ತಾರೆ. ಯಾರು ಬುದ್ಧಿವಂತರಲ್ಲೋ ಅವರು ಉಳಿದ ಮತಾಚಾರ್ಯರ ವಾಕ್ಯಗಳನ್ನು ಆಶ್ರಯಿಸ್ತಾರೆ ಅಂತ. ಅದಕ್ಕೋಸ್ಕರ ಮತಾಚಾರ್ಯರ ವಾಕ್ಯದಿಂದ ಧರ್ಮಾಧರ್ಮಾದಿಗಳನ್ನು ನಾವು ಸಿದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ. ಶ್ರೀ ಅನುಮಾನದಿಂದ ಯಾಕೆ ಧರ್ಮಾಧರ್ಮಗಳನ್ನು ಸಿದ್ಧ ಮಾಡಬಾರ್ದು ತಿಳ್ಕೊಳ್ಬೋದಲ್ವಾ ಅಂತ ಒಂದು ಪ್ರಶ್ನೆ ಬಂತು. ಅನುಮಾನದಿಂದಲೂ ಸಾಧ್ಯವಿಲ್ಲ. ಅನುಮಾನ ಎಲ್ಲ ಕಡೆಯೂ ಅನುಮಾನವನ್ನು ಹುಟ್ಟಿಸುತ್ತೆ. ನೋಡಿ, ಆಚಮನ ಮಾಡಿದರೆ ಶುದ್ಧಿ ಅಂತಾರೆ. ಶುದ್ಧಿ ಅಂದರೆ ನೀರು, ಮೂರು ಸರಿ ನೀರು ಕುಡಿಬೇಕು, ಅದು ಅದು ಧರ್ಮಾಚರಣೆ. ಆಚಮನ ಎಂಬುದು ಒಂದು ಧರ್ಮಾಚರಣೆ, ಅದು ಮೂರು ಸರಿ ಮಾಡಬೇಕು ಅಂತ ವೇದದಲ್ಲಿ ಹೇಳಿದ್ದಾರೆ, ತ್ರಿರಾಚಮೇತಂತ. ಸರಿ, ಶುದ್ಧಿ ಆಗಬೇಕಾದ್ರೆ ಒಂದು ಸರಿ ಕುಡಿದ್ರೆ ನಡೀತದೆ, ಅಥವಾ ಜಾಸ್ತಿ ಕುಡಿದ್ರೆ ನಡೀತದೆ, ಅಥವಾ ನಾಲ್ಕು ಸರಿ ಕುಡಿದ್ರೆ ಯಾಕೆ ಶುದ್ಧಿ ಆಗಲ್ಲ ಅಂಥೇಳಿ ವ್ಯತ್ಯಾಸ ಆಗೋಗುತ್ತೆ. ವಾದರಾಜರು ಹೇಳ್ತಾರೆ, ನಾವು ಲಾಘವ ನೋಡಿದರೆ, ವೃತ್ತಿಯನ್ನು ನೋಡಿದರೆ ಒಮ್ಮೆ ಕುಡಿದ್ರೂ ಕೂಡ ದೇಹದಲ್ಲಿ ಶುದ್ಧಿ ಆಗುತ್ತೆ. ಶುದ್ಧಿಗೋಸ್ಕರ ನೀರು ಕುಡಿಬೇಕು, ಆಚರಣೆ ಮಾಡಬೇಕು ಅಂತ ಹೇಳಿದ್ರೆ ಒಮ್ಮೆ ಯಾಕೆ ಮಾಡಬಾರ್ದು ಅಂತೆಲ್ಲ ಪ್ರಶ್ನೆಗಳು ಬರುತ್ತೆ. ಅದರಿಂದ ಧರ್ಮ ಸಿದ್ಧಿ ಆಗೋದಿಲ್ಲ. ಧರ್ಮ ಸಿದ್ಧಿ ಆಗಬೇಕಾದ್ರೆ ವೇದ ಹೇಳಿದಂತೆ ಮಾಡಬೇಕು. ಅದರಿಂದ ವೇದದಿಂದಲೇ ಧರ್ಮ ಸಿದ್ಧಿ. ಇನ್ನು ಪರೋಪಕಾರ ಆಗ್ತದೆ ಅಂತ, ಪರೋಪಕಾರ ಮಾಡಬೇಕು ಅಂತ ಹೇಳಿ ಈ ದೇಹದಲ್ಲಿರತಕ್ಕಂಥ ಜೀವನನ್ನು ಹೊಡೆದು ಹಾಕಿ ಹೊರಗೆ ಹಾಕಿಬಿಟ್ರೆ ಅವನಿಗೆ ದೇಹ ಬಂದ ವಿಮೋಚನೆ ಆಯಿತು, ಮೋಕ್ಷ ಸಿಕ್ತು, ಅವನಿಗೆ ಮೋಕ್ಷವನ್ನು ನಾನು ಕೊಡಿಸ್ತೇನೆ ಅಂಥೇಳಿ ಅವನನ್ನು ಸಾಯಿಸಿಬಿಟ್ರೆ ಅದು ಪರೋಪಕಾರ ಆಗೋದಿಲ್ಲ. ಇದು ಯುಕ್ತಿಯಿಂದ ನೀವು ಧರ್ಮಾಧರ್ಮಗಳನ್ನು ಸಿದ್ಧ ಮಾಡಲಿಕ್ಕೆ ಹೋದರೆ ಈ ಥರ ಮಾಡಿ ಇದು ಪರೋಪಕಾರ ಆಯಿತು ಅಂತ ಇದು ಕೂಡ ಧರ್ಮ ಅಂತ ಒಪ್ಕೊಳ್ಬೇಕಾಗಿತ್ತು. ಅದನ್ನಾಗಿ ಯುಕ್ತಿ ಯಾವುದೂ ಕೂಡ ಧರ್ಮಾಧರ್ಮಗಳನ್ನು ನಮಗೆ ತೀರ್ಮಾನ ಮಾಡಿಕೊಡಲಿಕ್ಕೆ ಸಮರ್ಥ ಅಲ್ಲ. ಇನ್ನು ಸರಿ, ಹಾಗಾದರೆ ವೇದ, ಅದರಿಂದಾಗಿ ವೇದ ಎಂಬುದು ಪ್ರಮಾಣ, ವೇದ ಎಂಬುದು ಅಪೌರುಷೀಯ, ಅದರಿಂದಾಗಿ ಪ್ರಮಾಣ. ವೇದವನ್ನು ಯಾರೂ ಕೂಡ ರಚನೆ ಮಾಡಲಿಲ್ಲ. ಯಾರಾದರೂ ರಚನೆ ಮಾಡಿದ್ದೇ ಆದರೆ ಅವರ ದೋಷದಿಂದಾಗಿ ವೇದದಲ್ಲಿ ದೋಷ ಬರಲಿಕ್ಕೆ ಸಾಧ್ಯ. ರಚನೆ ಮಾಡತಕ್ಕಂಥ ವ್ಯಕ್ತಿಯಲ್ಲಿ ದೋಷ ಇದ್ದರೆ ಅವರು ರಚನೆ ಮಾಡಿರ್ತಕ್ಕಂಥ ವಾಕ್ಯದಲ್ಲಿ ದೋಷ ಬರುತ್ತೆ. ಯಾವಾಗಲೂ ಹಾಗೆ ಕಂಡಿದೆ. ವ್ಯಕ್ತಿಗಳು ಅಜ್ಞಾನದಿಂದ, ಪ್ರಮಾದದಿಂದ, ಇಂದ್ರಿಯಗಳು ಸರಿಯಿಲ್ಲದೆ ಇರೋದ್ರಿಂದಾಗಿ, ಅಥವಾ ಮೋಸ ಮಾಡೋ ಬಯಕೆಯಿಂದ ವಿಪರೀತ ಬೋಧಕವಾದ ಅಬೋಧಕವಾದ ಶಬ್ದಗಳನ್ನು ಪ್ರಯೋಗ ಮಾಡ್ತಾರೆ ಅಂತ. ವೇದ ಅಪೌರುಷೇಯ, ಅದನ್ನು ಯಾರೂ ರಚನೆ ಮಾಡಲಿಲ್ಲ. ಅದರಿಂದಾಗಿ ವೇದ ಎಂಬುದು ಎಂದೂ ಕೂಡ ಅಪ್ರಮಾಣ ಆಗಲಿ ಸಾಧ್ಯವಿಲ್ಲ. ಯಾಕೆ ವೇದವನ್ನು ಬೇರೆಯವರು ರಚನೆ ಮಾಡಿರ್ಬೋದಲ್ಲ ಅಂತ ಪ್ರಶ್ನೆಗಳು ಬರುತ್ತೆ. ವೇದವನ್ನು ಯಾರು ರಚನೆ ಮಾಡಲಿಕ್ಕೆ ಸಾಧ್ಯ? ನಾವಂತೂ ಮಾಡಲಿಕ್ಕೆ ಸಾಧ್ಯವಿಲ್ಲ, ನಮಗೆ ಕನ್ಫರ್ಮ್ ಆಗಿದೆ. ಯಾಕಂದರೆ ನಾವು ಮಾಡಿದ ಕೆಲಸ ಯಾವಾಗಲೂ ಹಾಳೆ. ಲೋಕದಲ್ಲಿ ನಾವೇನಾದರೂ ಮನೆ ಕಡಿಸ್ಬಿಟ್ರೆ, ಅಕ್ರಮವಾಗಿ ಕಡಿಸ್ಬಿಟ್ರೆ ಅದನ್ನು ಒಡೆದು ಹಾಕ್ಬಿಡ್ತಾರೆ. ಏನೋ ಸಕ್ರಮವಾಗಿ ಕಟ್ಟಿಬಿಟ್ರೆ ಸ್ವಲ್ಪ ದಿವಸ ನಾವು ವಾಸ ಮಾಡ್ಕೊಂಡು ಇರ್ಬೋದು. ಸರಿಯಾಗಿ ಕಟ್ಟದೇ ಇದ್ದರೆ, ಸಿಮೆಂಟ್ ಗಿಂಬಿಟ್ಟು ಹಾಕಿ ಕಟ್ಟದೇ ಇದ್ದರೆ ಅದು ತಲೆ ಮೇಲೆ ಬಿದ್ದು ಒಡೆದು ಹೋಗುತ್ತೆ, ನಮಗೆ ತೊಂದರೆ. ಹೀಗೆ ನಮ್ಮ ಕೆಲಸಗಳೆಲ್ಲ ಹಾಳು ಅಂತ ಲೋಕದಲ್ಲಿ ಕಂಡಿದೆ. ಅದರದಾಗೆ ವೇದ ಎಂಬುದು ಎಂದೂ ಕೂಡ ಸುಳ್ಳು ಹೇಳುವುದಿಲ್ಲ, ಸರಿ ಇದೆ. ಅದರಿಂದಾಗಿ ಅದನ್ನು ನಾವು ಮಾಡಿಲ್ಲ. ಇನ್ನು ಷಡ್ದರ್ಶನಾಚಾರ್ಯರು ಇದ್ದಾರಲ್ಲ, ಅವರು ಮಾಡಿದ್ದಾರೇನು? ಯಾರು? ಚಾರ್ವಾಕ, ಬೌದ್ಧ, ಜೈನ, ಅವರನ್ನು ಒಂದೇ ಕ್ಯಾಟಗರಿಯಲ್ಲಿ ತಗೊಂಡ್ಬಿಡಬೇಕು. ಮೀಮಾಂಸಕರು, ಸಾಂಖ್ಯರು, ತಾರ್ಕಿಕರು, ವೇದಾಂತಿಗಳು, ಇವರು ನಾಲ್ಕು ಜನ. ನಾಸ್ತಿಕ ದರ್ಶನ, ಆಸ್ತಿಕ ದರ್ಶನ ಸೇರಿ ಒಟ್ಟಿಗೆ ಷಡ್ದರ್ಶನಾಚಾರ ಆರು. ಅವರಲ್ಲಿ ಮೊದಲು ಎರಡನೇ ದರ್ಶನದವರು ಯಾರು? ಜೈನ, ಬೌದ್ಧ, ಚಾರ್ವಾಕ. ಅವರು ವೇದಗಳನ್ನು ರಚನೆ ಮಾಡಲಿಲ್ಲ ಅಂತ ತೀರ್ಮಾನ. ಯಾಕಂದರೆ ವೇದ ಪ್ರಾಮಾಣ್ಯವನ್ನು ಒಪ್ಕೊಳ್ಳಲ್ಲ ಅವರು. ವೇದ ಪ್ರಮಾಣ ಅಂತ ಒಪ್ಕೊಳ್ಳದೆ ಇದ್ದ ಮೇಲೆ ನಾವು ರಚನೆ ಮಾಡಿದ್ದಂತ ಒಂದು ಬಂದು ಹೇಳ್ತಾರೆ ಅವರು? ಇಲ್ಲ. ಇನ್ನು ಉಳಿದ ನಾಲ್ಕು ಜನರಲ್ಲಿ ಮೂರು ಜನರು ವೇದ ಅಪೌರುಷೇಯ ಅಂತ ಒಪ್ಕೊಳ್ತಾರೆ. ಸಾಂಖ್ಯರು, ವೇದಾಂತಿಗಳು, ಹಾಗೆ ಮೀಮಾಂಸಕರು, ಈ ಮೂರು ವೇದ ಎಂಬುದು ಅಪೌರುಷೇಯ ಅಂತ ಒಪ್ಕೊಳ್ಳೋದ್ರಿಂದಾಗಿ ಅವರು ಕೂಡ ರಚನೆ ಮಾಡಲಿಲ್ಲ ಅಂತ ಅರ್ಥ. ಅಷ್ಟೇ ಅಲ್ಲ, ಈ ನಾಲ್ಕು ಜನ ವೇದ ಪ್ರಮಾಣ ಅಂತ ಒಪ್ಕೊಳ್ತಾರೆ. ಇವರು ಈ ಮಧ್ಯದಲ್ಲಿ ಯಾರಾದರೂ ರಚನೆ ಮಾಡಿದ್ದಾದರೆ ಒಬ್ಬರನ್ನು ನೋಡಿದ್ರೆ ಮತ್ತೊಬ್ಬರಿಗಾಗಲ್ಲ. ಅದು ಅವನು ರಚನೆ ಮಾಡಿದ್ದಾದ್ರೆ ಇವನು ಯಾಕೆ ಪ್ರಮಾಣ ಅಂತ ಒಪ್ಕೊಳ್ತಾನೆ? ಅದರಿಂದಾಗಿ ಈ ನಾಲ್ಕು ಜನನು ರಚನೆ ಮಾಡಿಲ್ಲ ಅಂತ ನಾವು ಹೊರಗಿದ್ದು ತೀರ್ಮಾನ ಮಾಡಬಹುದು. ಸರಿ ಬಿಡಿ, ವೇದವ್ಯಾಸರು ರಚನೆ ಮಾಡಿದ್ದಾರಾ? ಅದಕ್ಕೆ ವೇದವ್ಯಾಸರು ರಚನೆ ಮಾಡಲಿಲ್ಲ. ವೇದವ್ಯಾಸರು, ಅವರ ಹೆಸರು ಏನು? ವೇದವ್ಯಾಸರು. ವೇದಗಳನ್ನು ವಿಭಾಗ ಮಾಡಿದವರು ಅಂತ ಅವ್ರ ಹೆಸರು ಇರೋದು.
ಅವರು ವೇದ ರಚನೆ ಮಾಡಿದವರಲ್ಲ, ಅವರು ವೇದ ವ್ಯಾಸರು ಅವರು. ಅದಂದಾಗಿ ಅವರೂ ಕೂಡ ವೇದವನ್ನು ರಚನೆ ಮಾಡಲಿಲ್ಲ. ಇನ್ನು ವೇದವ್ಯಾಸರು ರಚನೆ ಮಾಡಿದ್ದಾದರೆ ಅವರು ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ ತಾವು ಹೇಳಿದ ಯುಕ್ತಿ ತೀರ್ಮಾನ ಮಾಡಲಿಕ್ಕೆ ವೇದ ಪ್ರಮಾಣವನ್ನು ಅಲ್ಲಿ ಉದಾಹರಣೆ ಮಾಡ್ತಾರೆ. ಅವರು ಏನಾದರೂ ರಚನೆ ಮಾಡಿದ್ದಾದರೆ ತಾವೇ ತಮ್ಮ ವಾಕ್ಯವನ್ನು ಯಾಕೆ ಪ್ರಮಾಣವನ್ನಾಗಿ ಉದಾಹರಣೆ ಮಾಡ್ತಾರೆ, ಕೋಟ್ ಮಾಡ್ತಾ ಇದ್ರು ಅಂದರೆ ಅವರು ನಾನು ರಚನೆ ಮಾಡಿದ್ದಲ್ಲ ವೇದ, ವೇದ ಅಪೌರುಷೇಯ ಆದ್ದರಿಂದಾಗಿ ಅದನ್ನು ಪ್ರಮಾಣವನ್ನಾಗಿ ಅವರು ಉದಾಹರಣೆ ಮಾಡ್ತಾ ಇದ್ದಾರೆ ಅಂತ ವೇದವ್ಯಾಸರೇ ಒಪ್ಕೊಂಡಿದ್ದಾರೆ, ನಾನು ರಚನೆ ಮಾಡಲಿಲ್ಲ ಅಂತ. ಶ್ರೀಕೃಷ್ಣನು ಹೇಳಿದ ಏನಂತ, ವೇದಾಂತಕೃತ್ ವೇದ ವಿದೇವ ಚಾಹಂ, ನಾನು ವೇದಾಂತಗಳನ್ನು ರಚನೆ ಮಾಡಿದ್ದೇನೆ, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದೇನೆ ವ್ಯಾಸರೂಪದಿಂದ, ವೇದಗಳನ್ನು ತಿಳಿದಿದ್ದೇನಷ್ಟೆ, ವೇದ ರಚನೆ ಮಾಡಲಿಲ್ಲ ಅಂತ ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ. ಹಾಗೆ ಕೃಷ್ಣ ರಚನೆ ಮಾಡಲಿಲ್ಲ, ವೇದವ್ಯಾಸರು ರಚನೆ ಮಾಡಲಿಲ್ಲ. ಹಾಗಾದರೆ ಇನ್ನು ಈಶ್ವರ ರಚನೆ ಮಾಡಿರ್ಬೋದಲ್ವಾ ಭಗವಂತ ದೇವರು? ತಾರ್ಕಿಕರು ಹಾಗೆ ಹೇಳ್ತಾರೆ, ನೈಯಾಯಿಕರು ಈಶ್ವರ ವೇದವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದೂ ಸರಿಯಲ್ಲ. ಜಯತೀರ್ಥರು ಹೇಳ್ತಾರೆ ಸುಧಾದಲ್ಲಿ, ಈಶ್ವರ ವೇದವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳೋದಾದರೆ ಸೃಷ್ಟಿ ಆದಿಯಲ್ಲಿ ಒಂದು ವೇದವನ್ನು ಈಶ್ವರ ರಚನೆ ಮಾಡಿದ, ಅದೇ ಅದು ಆ ವೇದವನ್ನು ಒಬ್ಬ ಶಿಷ್ಯನಿಗೆ ಉಪದೇಶ ಮಾಡಿದ, ಆಯಿತು. ಮತ್ತೊಬ್ಬ ಶಿಷ್ಯನಿಗೆ ವೇದವನ್ನು ಉಪದೇಶ ಮಾಡೋ ಸಂದರ್ಭದಲ್ಲಿ ಮತ್ತೊಂದು ವೇದವನ್ನು ರಚನೆ ಮಾಡಿ ಉಪದೇಶ ಮಾಡ್ತಾನೋ ಅದೇ ವೇದವನ್ನು ಉಪದೇಶ ಮಾಡ್ತಾನೋ ಅಂತ ಪ್ರಶ್ನೆ. ಮತ್ತೊಂದು ವೇದವನ್ನು ರಚನೆ ಮಾಡಿ ಉಪದೇಶ ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ವೇದ ನಮ್ಮ ಇದರಲ್ಲಿ ಇಲ್ಲ, ಇರೋದು ಒಂದೇ ವೇದ. ಹಾಗಾದರೆ ಒಂದೇ ವೇದವನ್ನು ಅವನು ಯಾಕೆ ಉಪದೇಶ ಮಾಡಿದ, ಅದಕ್ಕೆ ಕಾರಣ ಏನು, ಉತ್ತರ ಏನು ಕೊಡಬೇಕು ಅಂದರೆ ಅವನು ಮರೆಯಲಿಲ್ಲ, ಹಿಂದೆ ರಚನೆ ಮಾಡಿದ ವೇದವನ್ನು ಅವನು ಮರೆಯಲಿಲ್ಲ, ಅದರಿಂದಾಗಿ ಅದೇ ವೇದವನ್ನು ಮತ್ತೊಬ್ಬ ಶಿಷ್ಯನಿಗೆ ಉಪದೇಶ ಮಾಡಿದ, ಮತ್ತೊಬ್ಬ ಶಿಷ್ಯನಿಗೆ ಉಪದೇಶ ಮಾಡ್ಕೊಂಡು ಹೋದ ಅಂತ ಉತ್ತರ ಕೊಡಬೇಕು ನೀವು. ಹಾಗೆ ಉತ್ತರ ಕೊಡುವುದಾದರೆ ಅವನು ಪೂರ್ವಕಲ್ಪದಲ್ಲಿ ಒಂದು ವೇದವನ್ನು ರಚನೆ ಮಾಡಿದ್ದಲ್ಲ, ಅದನ್ನು ಮರ್ತ್ನ, ಹಿಂದಿನ ಕಲ್ಪದಲ್ಲಿ ಈಶ್ವರನ ರಚನೆ ಮಾಡಿದ್ದಾನೆ ಒಂದು ವೇದವನ್ನು, ಅದನ್ನು ಬಿಟ್ಟು ಮತ್ತೊಂದು ವೇದವನ್ನು ಯಾಕೆ ಅವನು ಇಲ್ಲಿ ರಚನೆ ಮಾಡಿ ಉಪದೇಶ ಮಾಡಿದ, ಮರು ಉಂಟ ಅವನಿಗೆ, ಅವನಲ್ಲಿ ದೋಷ ಇಲ್ಲ, ದೋಷ ಇಲ್ಲದೇ ಇದ್ರ ಮೇಲೆ ಅವನು ಮರಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಹಿಂದಿನ ಕಲ್ಪದಲ್ಲಿ ಇದ್ದ ವೇದವನ್ನೇ ಈಗ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಭಗವಂತ. ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಯೋ ವೈ ವೇದಾಂ ಪ್ರಯಣೋತಿ ತಸ್ಮೈ, ಹಿಂದಿನ ಕಲ್ಪದಲ್ಲಿ ರಚನೆ ಮಾಡಿದ ವೇದವನ್ನು ಮರೆಯಲಿಲ್ಲ ಭಗವಂತ, ಅದರಿಂದಾಗಿ ಹಿಂದಿನ ಕಲ್ಪದಲ್ಲಿ ಇದ್ದ ವೇದವನ್ನೇ ಈಗ ಉಪದೇಶ ಮಾಡಿದ್ದಾನೆ ಅಂತ ಒಪ್ಕೊಳ್ಬೇಕು. ಆ ಹಿಂದಿನ ಕಲ್ಪದಲ್ಲಿ ಹೋದರೆ ಹಿಂದಿನ ಕಲ್ಪದಲ್ಲಿ ಇದ್ದ ವೇದವನ್ನೇ ಉಪದೇಶ ಮಾಡಿದ್ದಾನೆ ಅಂತ ಹೇಳಿ, ಹೀಗೆ ವೇದ ಅನಾದಿ ಅಂತ ಇದ್ದಾಗುತ್ತೆ, ಅಪೌರುಷೇಯ ಅಂತಲೇ ನೀವು ಒಪ್ಕೊಳ್ಬೇಕಾಗ್ತದೆ. ಹಾಗಾದರೆ ಪುರಾಣಗಳಲ್ಲಿ ಇದೇ ತತ್ವವನ್ನು ಇದೇ ಪದ್ಧತಿಯನ್ನು ಇದೇ ಮೆಥಡನ್ನು ಯಾಕೆ ಭಗವಂತ ಅನುಸರಿಸಿಲ್ಲ ಅಂತ ಪ್ರಶ್ನೆ ಬಂದಾಗ ಟೀಕರಾಯರು ಹೇಳ್ತಾರೆ, ಪುರಾಣಗಳಲ್ಲಿ ಭಗವಂತ ಬೇರೆ ರೀತಿಯಾಗಿ ಮಾಡಿದ್ದಾನೆ. ಪ್ರತಿಯೊಂದು ಪುರಾಣಗಳು ಸಕರ್ತೃಕ ಎಂಬುದಕ್ಕೆ ಪ್ರಮಾಣ ಇದೆ, ವೇದ ಸಕರ್ತೃಕ ಎಂಬುದಕ್ಕೆ ಪ್ರಮಾಣ ಇಲ್ಲ. ವೇದವನ್ನು ಭಗವಂತ ರಚನೆ ಮಾಡಿದ್ದಾನೆ ಎಂಬುದಕ್ಕೆ ಪ್ರಮಾಣ ಇಲ್ಲ, ಪುರಾಣಗಳಿಂದ ಭಗವಂತ ರಚನೆ ಮಾಡಿದ್ದಾನೆ ಎಂಬುದಕ್ಕೆ ಪ್ರಮಾಣ ಇದೆ. ಅಷ್ಟಾದಶ ಪುರಾಣಾನಾಂ ಕರ್ತ ಸತ್ಯವತಿ ಸುತಃ, ಭಗವಂತ ಪ್ರತಿಯೊಂದು ಕಲ್ಪದಲ್ಲಿಯೂ ಕೂಡ ಪುರಾಣಗಳನ್ನು ರಚನೆ ಮಾಡ್ತಾನೆ ಎಂಬುದಕ್ಕೆ ಪ್ರಮಾಣ ಇದೆ. ಇಲ್ಲಿ ಪ್ರಮಾಣ ಇಲ್ಲ, ಅದರಿಂದಾಗಿ ಈ ಥರ ಒಪ್ಕೊಳ್ಬೇಕು. ಮಾನಾದೀನ ಮೇಯಸುದ್ದಿ ಅಲ್ಲ ಅದಿರಲಿ, ನಾವು ಅಂತರಂಗದಲ್ಲಿ ಪ್ರಶ್ನೆ ಮಾಡ್ತೇನೆ ಅಂತ ಒಬ್ಬ ಪ್ರಶ್ನೆ ಮಾಡ್ಬೋದು. ಇಲ್ಲಿ ಭಗವಂತ ಪುರಾಣಗಳನ್ನು ಯಾಕೆ ರಚನೆ ಮಾಡಿದ ಮತ್ತೆ ಮತ್ತೆ ಅಂತ ಹೇಳಿದ್ರೆ, ಭಗವಂತನ ಉದ್ದೇಶ ನಮಗೆ ಗೊತ್ತಿಲ್ಲ. ಭಗವಂತ ತನ್ನ ಯಾವುದೋ ಒಂದು ಪ್ರಯೋಜನ ಇಟ್ಕೊಂಡು ಯಾವ ಕೆಲಸವನ್ನು ಮಾಡೋದಿಲ್ಲ, ಪರಪ್ರಯೋಜನ ಉದ್ದೇಶವಾಗಿ ಕೆಲಸ ಮಾಡ್ತಾನೆ. ಪರಪ್ರಯೋಜನ ಭಗವಂತನ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ತಿಳಿಲಿಕ್ಕೆ ಗೊತ್ತಿಲ್ಲ. ಈಗ ಮುಳ್ಳನ್ನು, ಬಿಳಿ ಮುಳ್ಳನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ಮುಳ್ಳು ಸಾಕಪ್ಪ, ಮುಳ್ಳಿನ ಕೆಲಸ ಏನು, ಚುಚ್ಚುವುದು, ಅದಕ್ಕೆ ಬಿಳಿ ಬಣ್ಣ ಯಾಕೆ ಕೊಟ್ಟ ಭಗವಂತ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಕ್ಕಾಗಲ್ಲ. ಯಾಕಂದರೆ ಭಗವಂತನ ಮನಸ್ಸಲ್ಲಿ ಪರ ಉದ್ದೇಶ, ಪರಪ್ರಯೋಜನ, ಮತ್ತೊಬ್ಬರಿಗೆ ಏನೊಂದು ಪ್ರಯೋಜನ ಆಗಲಿ, ಫೋಟೋ ತೆಗೆಯುವವರಿಗೆ ಆ ಬಿಳಿ ಬಣ್ಣ ಬರಲಿ ಅಂತ ಉದ್ದೇಶ ಭಗವಂತ ಏನು ಮಾಡಿರ್ಬೋದು, ಆ ರೀತಿಯಾಗಿ ಅದನ್ನು ನಾವು ಊಹೆ ಮಾಡಲಿಕ್ಕಾಗಲ್ಲ ಅಂಥೇಳಿ, ಪುರಾಣಗಳು ಸಕರ್ತೃಕ ಅಂತ ಎಂಬುದಕ್ಕೆ ಪ್ರಮಾಣ ಇದೆ, ವೇದ ಸಕರ್ತೃಕ ಎಂಬುದಕ್ಕೆ ಪ್ರಮಾಣ ಇಲ್ಲ. ಇನ್ನು ಈಶ್ವರ ವೇದವನ್ನು ರಚನೆ ಮಾಡಿದ್ದಾನೆ ಅಂತ ಏನು ತಾರ್ಕಿಕರು ಹೇಳ್ತಾರೆ, ಅದು ಅವರಿಗೆ ತೊಂದರೆ ಆಗೋದಿಲ್ಲ. ಅದು ಭಗವಂತ ವೇದಗಳನ್ನು ರಚನೆ ಮಾಡಲೇ ಇಲ್ಲ,
ಸೃಷ್ಟಿಯಾದೇವಿ ಭಗವಂತ ವೇದವನ್ನು ರಚನೆ ಮಾಡಬೇಕಾದ್ರೆ ರಚನೆ ಮಾಡೋದಂದ್ರೆ ಏನು? ಬಾಯಿಂದ ಉಚ್ಚಾರ ಮಾಡಿ ಹೇಳಬೇಕು. ತಾರ್ಕಿಕ ಮತ ಪ್ರಕಾರ ಈಶ್ವರನಿಗೆ ಶರೀರ ಇಲ್ಲ, ಶರೀರ ಇಲ್ಲ ಇಲ್ಲ ಅಂದ್ರ ಮೇಲೆ ಬಾಯಿನೂ ಇಲ್ಲ. ಬಾಯಿ ಇಲ್ಲ ತಾಳು ಓಷ್ಟಾದ ವ್ಯಾಪಾರ ಬೇಕು. ಹೇಳೋದಂದ್ರೆ ಹೇಗೆ? ಬಾಯಿ ಬಿಡಬೇಕು, ಬಾಯಿ ಮುಚ್ಕೊಂಡಿದ್ರೆ ಶಬ್ದ ಬರಲ್ಲ. ತಾಳು ಓಷ್ಟಾದ ವ್ಯಾಪಾರಗಳು ಹೇಗಾಗುತ್ತೆ ಈಶ್ವರನಿಗೆ? ಅದರಿಂದಾಗಿ ಸೃಷ್ಟಿಯಾದಿಲ್ಲ, ಅವನು ಅಶರೀರಿ. ಅಶರೀರಿ ಆದ ಈಶ್ವರ ಸೃಷ್ಟಿಯಾದಲ್ಲಿ ವೇದವನ್ನು ರಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಇನ್ನೊಂದು ಕಾರಣ. ಇನ್ನೊಂದು, ಭಗವಂತ ಅಥವಾ ಈಶ್ವರ ವೇದವನ್ನು ರಚನೆ ಮಾಡಲಿಲ್ಲ ಎಂಬುದಕ್ಕೆ ಇನ್ನೊಂದು ಕಾರಣ ಏನಂದರೆ, ಈಗ ದೇವರು ಸಿದ್ಧವಾಗುವುದೇ ವೇದದಿಂದ. ವೇದದಿಂದ ದೇವರು ಈಶ್ವರ ಸಿದ್ಧ ಆದ್ರ ಮೇಲೆ ಅವನು ವೇದವನ್ನು ರಚನೆ ಮಾಡಲಿಕ್ಕಾಗತ್ತಾ? ವೇದ ಪ್ರಮಾಣ ಅಂತ ಸಿದ್ಧವಾಗಕ್ಕಿಂತ ಪೂರ್ವದಲ್ಲಿ ಈಶ್ವರ ಇಲ್ಲವೇ ಇಲ್ಲ, ಸಿದ್ಧನಾಗಿಲ್ಲ. ಅದರಿಂದಾಗಿ ವೇದದಿಂದಲೇ ಸಿದ್ಧನಾದ ಈಶ್ವರ ವೇದವನ್ನು ರಚನೆ ಮಾಡಿದ್ದಾನೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ, ಇದು ಸಾಧ್ಯನೇ ಇಲ್ಲ ಅಂತ ಇನ್ನೊಂದು. ಹೀಗೆ ಅನೇಕ ಕಾರಣಗಳು. ಅದಕ್ಕೆ ಈ ವಾದರಾಜರು ಹೇಳ್ತಾರೆ, ಈ ಕನ್ಯಾಕುಮಾರಿ ಕನ್ಯಾತ್ವಂ ಯಥಾ ಭರ್ತೃರಭಾವತಃ ತಥಾ ಶ್ರುತಿಕುಮಾರೀಯಂ ಲೇಭೇ ಕರ್ತೃರಭಾವತಃ ಅಕರ್ತೃತ್ವಂ ಅಂತ. ಕನ್ಯಾಕುಮಾರಿಗೆ ಅವಳು ಕನ್ಯೆ, ಯಾಕೆಂದರೆ ಅವಳಿಗೆ ಪತಿ ಇಲ್ಲ. ಅವಳಿಗೆ ಪತಿ ಇಲ್ಲ ಆದ್ದರಿಂದಾಗಿ ಅವಳು ಕನ್ಯಾಕುಮಾರಿ ಕನ್ಯೆಯೇ ಆಗಿ ಉಳಿದಿದ್ದಾಳೆ, ಭರ್ತೃ ಇಲ್ಲದೆ ಇರೋದ್ರಿಂದ. ಶ್ರುತಿ ಕುಮಾರಿಗೂ ಕೂಡ ಕರ್ತೃ ಇಲ್ಲ, ಅದರಿಂದಾಗಿ ಅಪೌರುಷೀಯವಾಗಿ ಇದು ಉಳಿತು ಅಂತ. ಯಾವ ಕಾರಣದಲ್ಲೂ ಕೂಡ ಈ ಶ್ರುತಿ ಕುಮಾರಿ ಶ್ರುತಿ ಏನಿದೆ ಇದು ಪೌರುಷಿಯಾಗಲಿಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಕಾರಣ ವೇದವನ್ನು ಈಶ್ವರ ರಚನೆ ಮಾಡಲಿಲ್ಲ ಎಂಬುದಕ್ಕೆ ನೋಡಿ, ಈ ವೇದ ಎಂಬುದು ಪ್ರಮಾಣ ಅಂತ ಹೇಗೆ ತಾರ್ಕಿಕರು ಹೇಳ್ತಾರೆ, ನೈಯಾಯಿಕರು ಹೇಳ್ತಾರೆ ಅಂದರೆ ಅದನ್ನು ಈಶ್ವರ ರಚನೆ ಮಾಡಿದ್ದಾನೆ. ಆ ಈಶ್ವರ ಆಪ್ತ. ಒಂದು ವಾಕ್ಯ ಪ್ರಮಾಣ ಆಗಬೇಕಾದರೆ ಎರಡು ಕಾರಣದಿಂದ. ಒಂದು, ಅದು ಅಪೌರುಷಿಯಾಗಿರಬೇಕು, ಅಂದರೆ ಯಾರು ಅದನ್ನು ರಚನೆ ಮಾಡಿರಬಾರ್ದು. ಅಥವಾ ಅದು ಆಪ್ತಿ ಮೂಲವಾಗಿರಬೇಕು, ಅಂದರೆ ಆಪ್ತನಾದ ವ್ಯಕ್ತಿ ಹೇಳಿರಬೇಕು. ಈಗ ವೇದ ಎಂಬುದು ಅಪೌರುಷಿಯ ಅಂತ ತಾರ್ಕಿಕರು ಒಪ್ಕೊಳ್ಳಲ್ಲ. ಆಪ್ತನಾದ ವ್ಯಕ್ತಿ ಹೇಳಿದಾನಂತಲೂ ಹೇಳಲಿಕ್ಕಾಗಲ್ಲ ಅವರಿಗೆ. ಆ ರೀತಿಯಾಗಿ ವೇದಕ್ಕೆ ಪ್ರಮಾಣ ಹೇಳಲಿಕ್ಕಾಗಲ್ಲ. ಯಾಕೆ? ಆಪ್ತ ಅಂದರೆ ಯಾರು? ಯಾರಿಗೆ ಸರಿಯಾದ ವಿವಕ್ಷಿತಾರ್ಥ ತತ್ವಜ್ಞಾನ ಇರ್ತದೋ, ಮತ್ತು ಕಿವಿ ಮೂಗು ಮುಂತಾದವುಗಳೆಲ್ಲ ಸರಿ ಇರುತ್ತೋ, ಮತ್ತು ಮೋಸ ಮಾಡುವ ಬಯಕೆ ಇರುವುದಿಲ್ಲೋ, ಅದು ಬೇಕು. ಅಜ್ಞಾನ ಇತ್ಯಾದಿಗಳಿಲ್ಲೋ ಅವನ ಆಪ್ತ ಅಂತ ಹೇಳಿದ್ದಾರೆ. ಈಶ್ವರ ಇಂತಹ ಆಪ್ತ ಅಂತ ಹೇಳಲಿಕ್ಕಾಗಲ್ಲ. ಈಶ್ವರನಿಗೆ ಅವನು ಸರ್ವಜ್ಞ ಅಂತ ಹೇಳಿರ್ಬೋದು. ಈಶ್ವರ ಸರ್ವಜ್ಞನಾಗಿದ್ದಾನೆ, ಆಪ್ತನ ಅಂತ ನಾವು ಹೇಳ್ತೇವೆ ಅಂತ ಹೇಳಿದರೆ, ಸರ್ವಜ್ಞ ಆದ ತಕ್ಷಣ ಆಪ್ತನಲ್ಲ. ವಾದರಾಜರು ಹೇಳ್ತಾರೆ ಬುದ್ಧ ಇದ್ದಾನೆ. ಬುದ್ಧ ಯಾರು? ಭಗವಂತನ ಅವತಾರ. ಅವನು ಭಗವಂತ ಆದ್ರಿಂದಾಗಿ, ಸಾಕ್ಷಾತ್ ಭಗವಂತ ಆದ್ರಿಂದಾಗಿ ಅವನಲ್ಲಿ ಎಲ್ಲ ಗುಣಗಳು ಇದೆಯಲ್ವಾ? ಅವನು ವೀಕ್ಷಿತಾರ್ಥ ತತ್ವಜ್ಞಾನ ಎಲ್ಲ ಇದೆ. ಆದರೆ ಅವನು ದೈತ್ಯರಿಗೆ ಮೋಸ ಮಾಡಬೇಕಂತ ಉದ್ದೇಶದಿಂದಾಗಿ ಬೌದ್ಧಾಗಮವನ್ನು ರಚನೆ ಮಾಡಿದ. ಅದರಿಂದಾಗಿ ಅವಿಪ್ರಲಿಪ್ಸೆ, ಅದು ಬೇಕು ಅದು ಇದೆ ಅಂತ ಏನು ಗ್ಯಾರಂಟಿ ನಿಮ್ಮ ಈಶ್ವರನಲ್ಲಿ? ಈಶ್ವರ ಅವನು ಮೋಸ ಮಾಡುವ ಉದ್ದೇಶದಿಂದ ಯಾಕೆ ರಚನೆ ಮಾಡಿರಬಾರ್ದು? ಅದರಿಂದಾಗಿ ಸರ್ವಜ್ಞನಾದ ತಕ್ಷಣ ಅವನು ಮೋಸ ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡಲಿಕ್ಕಾಗಲ್ಲ. ಬುದ್ಧನಲ್ಲಿ ಇದು ವ್ಯಭಿಚರಿತವಾಗುತ್ತೆ ಈ ಹೇತು. ಅದರಿಂದಾಗಿ ಯಾವುದೇ ಕಾರಣದಿಂದಲೂ ಕೂಡ ಶ್ರುತಿ, ಅದನ್ನು ಶ್ರುತಿಯನ್ನು ಕರ್ಕೊಂಡ್ಬಂದಿದ್ದಾರೆ ಅಂತ ಇನ್ನೊಂದು ಕಾರಣ ಹೇಳ್ತಾರೆ. ಕೃತಿಯಲ್ಲ ಅದು. ಶ್ರುತಿ ಅಂದರೆ ಏನು? ಅನಾದಿ ಕಾಲದಿಂದಲೂ ಕೇಳುವ ಪರಂಪರೆಯಿಂದ ಬಂದಿದೆ, ಅದರಿಂದಾಗಿ ಅದು ಶ್ರುತಿಯಾಗಿದೆ, ಅದರಿಂದಾಗಿ ಅದು ಕೃತಿಯಲ್ಲ. ಅದನ್ನು ಯಾರೂ ರಚನೆ ಮಾಡಲಿಲ್ಲ. ಹೀಗೆ ಆ ವೇದ ಎಂಬುದು ಅಪ್ರಮಾಣ ಅಂತ ಹೇಳಲಿಕ್ಕೆ ಬೇಕಾದ ದೋಷಗಳು ಯಾವುದೂ ಇಲ್ಲ. ದೋಷಗಳು ಇಲ್ಲ ಅಂತ ಹೇಳಿದ್ರ ಮೇಲೆ ಅದು ಪ್ರಮಾಣ ಅಂತ ಅವಶ್ಯವಾಗಿ ಸಿದ್ಧವಾಗ್ತದೆ. ಹೀಗೆ ಶ್ರುತಿ ಎಂಬುದು ಪ್ರಮಾಣ ಅಂತ ಅವಶ್ಯವಾಗಿ ಒಪ್ಪಬೇಕು. ಇನ್ನು ಇದರಲ್ಲಿ ಪರಸ್ಪರ ವಿರುದ್ಧವಾಗಿರತಕ್ಕಂಥ ಮಾತುಗಳು ಹೇಳಿದ್ದಾರೆ. ಒಂದು ಬಾರಿ ಇದು ಪ್ರಮಾಣ ಅಂತ ಸಿದ್ಧವಾದ ಮೇಲೆ ಅದರಿಂದ ಹೇಗೆ ಯಥಾರ್ಥವಾದ ವಿಷಯ ಒಂದು ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ಹಾಗೆ ಅದಕ್ಕೆ ವ್ಯಾಖ್ಯಾನ ಮಾಡಬೇಕು ಹೊರತು ಅದು ಅಪ್ರಮಾಣ ಅಂತ ಸಾಧ್ಯವೇ ಇಲ್ಲ.
ಉದಿತೇ ಹೋತವ್ಯಂ ಅನಿತೇ ಹೋತವ್ಯಂ ಇತ್ಯಾದಿಗಳೆಲ್ಲ ಈ ಅಧಿಕಾರಿ ವೇದದಿಂದ ಕುಡಿಸ್ಲಿಕ್ಕೆ ಬರುತ್ತೆ. ಅದರಿಂದಾಗಿ ಯಾವುದೇ ಕಾರಣದಲ್ಲೂ ಕೂಡ ವೇದ ಎಂಬುದು ಅಪ್ರಮಾಣ ಅಲ್ಲದು ಅಪೌರುಷೇಯ ಅಂತ ಆದ್ರ ಮೇಲೆ ಅದು ಪ್ರಮಾಣನೇ ಆಗ್ತದೆ ಅಂತ ಹೇಳಿ ಕೊನೆಗೆ ಒಂದು ಕಡೆ ವಾದರಾಜರು ಹೇಳ್ತಾರೆ. ಈ ಹಯಗ್ರೀವ ದೇವರು ಕೈಯಲ್ಲಿ ಪುಸ್ತಕವನ್ನು ಹಿಡ್ಕೊಂಡಿದ್ದಾರೆ. ಯಾಕೆ ಪುಸ್ತಕ ಹಿಡ್ಕೊಂಡಿದ್ದಾರೆ ಅಂದರೆ ನಾನು ಪುಸ್ತಕದಲ್ಲಿರತಕ್ಕಂಥ ವಿದ್ಯೆಯನ್ನೇ ಬೋಧನೆ ಮಾಡ್ತಾ ಇದ್ದೇನೆ ಅಂತ. ಅಂದರೆ ನಾನು ಹೊಸದಾಗಿ ವೇದವನ್ನು ರಚನೆ ಮಾಡಿ ಹೇಳ್ತಾ ಇಲ್ಲ ನಿಮಗೆ, ಪುಸ್ತಕದಲ್ಲಿ ಅನಾದಿಸಿದ್ಧವಾದ ವೇದ ಅದು ಕ್ರಮ ಪ್ರಕಾರವಾಗಿ ಇದೆ, ಅದನ್ನೇ ಎಲ್ರಿಗೂ ಬೋಧನೆ ಮಾಡ್ತಾ ಇದ್ದೇನೆ ಎಂಬ ಉದ್ದೇಶದಾಗಿ ಅವರು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಅದರಿಂದಾಗಿ ಇಂತಹ ಆ ಭಗವಂತ ವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳಿದ ಮೇಲೆ ಅದು ಪರಮ ಪ್ರಮಾಣವಾಗಿದೆ, ಬೇರೆ ಯಾವುದೊಂದಲೂ ಕೂಡ ಧರ್ಮಾಧರ್ಮಾದಿಗಳು ಸಿದ್ಧವಾಗುವುದಿಲ್ಲ ಅಂತ ಹೇಳಿ ವೇದ ಎಂಬುದು ಪರಮ ಪ್ರಮಾಣ ಅಂತ ಇಲ್ಲಿ ವಿಷಯ ಸ್ಥಾಪನೆ ಆಗಿದೆ ಅಂತ ಹೇಳ್ತಾ ಇವತ್ತಿನ ಗೋಷ್ಠಿ ಮುಖ್ಯ ಕಾರಣಕರ್ತರಾಗಿರತಕ್ಕಂಥವರು ಪಲಿಮಾರು ಮಠಾಧೀಶರಾಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರು. ಅವರು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ದೊಡ್ಡ ಕೆಲಸವೇ, ಅವರು ಸಣ್ಣ ಕೆಲಸ ಕೈಹಾಕೋದೇ ಇಲ್ಲ ಅವರು. ಅಂತಹ ಒಂದು ವ್ಯಕ್ತಿತ್ವ ಶ್ರೀಗಳವರದ್ದು ನೋಡಿ. ಆ ವಜ್ರ ಕವಚವನ್ನು ಕೃಷ್ಣನಿಗೆ ಮಾಡಿದರು, ಅದನ್ನು ದೊಡ್ಡದಾಗಿ ಕೆಲಸವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಪ್ರಾರಬ್ಧ ಉತ್ತಮ ಜನ ನ ಪರಿತ್ಯಜಂತಿ ಅಂತ ಅದನ್ನು ಪರಿಪೂರ್ಣಗೊಳಿಸ್ತಾರೆ. ಅದು ಅಂಥ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು. ಮತ್ತು ಆ ಕಡೆ 32 ಅಡಿಯ ಮಧ್ವಾಚಾರ್ಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರು. ನಮ್ಮ ಮಾಧ್ವ ಇತಿಹಾಸದಲ್ಲಿ ಅಂಥ ಒಂದು ಪ್ರತಿಮೆ ಸ್ಥಾಪನೆ ಆಗಲಿಲ್ಲ. ಅದು ಎಷ್ಟೋ ವರ್ಷ ಅದು ಆಗುತ್ತೋ ಇಲ್ಲೋ ಅಂತ ಎಲ್ಲರದು ಅದು ಕೇಳೋದು, ಸಂಶಯ ಪಡೋದು. ಶ್ರೀಪಾದಂಗಳು ಆ ಕೆಲಸವನ್ನು ಕೈಗೆ ತೆಗೆದುಕೊಂಡ ಮೇಲೆ ಅದನ್ನು ಪೂರ್ಣಗೊಳಿಸಿದನೇ ಅದು ಬಿಡುವುದಿಲ್ಲ ಎಂಬುದಕ್ಕೆ ಮೊನ್ನೆ ನಮಗೆ ನಿದರ್ಶನ ಸಿಕ್ತು. ಹಾಗೆ ಮತ್ತೊಂದು ದೊಡ್ಡ ಕೆಲಸ ಅಂದರೆ ಈಗ ಮಹಾಭಾರತದ ಸಂಶೋಧನೆ ಕೆಲಸ, ಅದನ್ನು ಕೈಗೊಂಡು ಬೇಕಾದಷ್ಟು ಕೆಲಸ ಆಗಿದೆ. ಹೀಗೆ ಅಸಾಧ್ಯವಾದ ಕೆಲಸವನ್ನು ಸಾಧ್ಯವನ್ನಾಗಿಸ್ತಕ್ಕಂತಹ ವ್ಯಕ್ತಿತ್ವ ಶ್ರೀಪಾದಂಗಳವರದ್ದು. ಅಂತಹ ಶ್ರೀಪಾದಂಗಳವರಿಗೆ ಅಂತಹ ಅವರ ಸಾಮರ್ಥ್ಯ ನೀಡಿರತಕ್ಕಂಥವರು ಪರಮ ಪೂಜ್ಯ ಅವರ ಗುರುಗಳಾಗಿರತಕ್ಕಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನೆಯನ್ನು ಈ ಸ್ಥಳದಲ್ಲಿ ಅನೇಕ ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಶ್ರೀಪಾದಂಗಳವರು ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಇವತ್ತಿನ ಉಪನ್ಯಾಸವನ್ನು ಶ್ರೀ ಕೃಷ್ಣಾರ್ಪಣ ವಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪಾನ ಪತಿನೇರಿತ ಯದವೋಚಂ ಅಹಂತೇನ ಪ್ರಿಯತಾಂ ಕಮಲಾಪತಿ. ವೇದ ಪ್ರಾಮಾಣ್ಯ ವಿಮರ್ಶದ ಬಗ್ಗೆ ವೇದ ಪ್ರಮಾಣವೋ ಅಲ್ವೋ, ಆದರೆ ಯಾವ ರೀತಿ ಪ್ರಮಾಣ ವೇದ ಎಂಬುದರ ವಿಷಯದ ಬಗ್ಗೆ ಸುಧೋಕ್ತ ರೀತಿಯ ವಿದ್ವಾಂಸರು ಪೂರ್ವಪಕ್ಷವನ್ನು ಒಳ್ಳೆಯ ರೀತಿಯಲ್ಲಿ ಮಂಡನೆ ಮಾಡಿದ್ದಾರೆ. ಸಿದ್ಧಾಂತವನ್ನು ಕೂಡ ನಮ್ಮ ಶಂಕರಾಚಾರ್ಯರು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಅಧ್ಯಕ್ಷರ ಭಾಷಣ ಎರಡನ್ನೂ ಸೇರಿಸಿಕೊಂಡು, ಪೂರ್ವಪಕ್ಷ ಮತ್ತು ಸಿದ್ಧಾಂತಗಳನ್ನು ಸೇರಿಸಿಕೊಂಡು ಯಾವ ರೀತಿ ಸಿದ್ಧಾಂತವನ್ನು ಮಾಡಿದ್ದಾರೆ ಅಂತ ಒಂದು ಅಪೂರ್ವವಾಗಿ ಸಿದ್ಧಾಂತಕಾರರು ಮಾಡಿದ ರೀತಿ ಅಲ್ಲದೆ ಇನ್ನೊಂದು ಹೊಸ ರೀತಿಯಲ್ಲಿ ಅದನ್ನು ಮಂಡಿಸಿದ್ದಾರೆ. ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂತಹ ಎಲ್ಲ ವಿದ್ವಾಂಸರು ಅಧ್ಯಕ್ಷರಾಗಿ ನಮ್ಮ ಈ ಸಭೆಗೆ ಬಂದು ಅವರ ಒಂದು ವಾಕ್ಕುಸುಮಗಳನ್ನು ಸಮರ್ಪಣೆ ಭಗವಂತನೇ ಸಮರ್ಪಣೆ ಮಾಡಿರ್ತಕ್ಕಂತಹ ಡಾಕ್ಟರ್ ಶಂಕರನಾರಾಯಣ ಅಡಿಗರಿಗೆ ಸಂಸತ್ತಿನ ಹಾಗೂ ಶ್ರೀಮಠದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಗಳವರ ಹತ್ರ ಹೋಗಿ ಫಲಮಂತ್ರಾಕ್ಷರನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಪೂರ್ವಪಕ್ಷವನ್ನು ಮಂಡನೆ ಮಾಡಿರ್ತಕ್ಕಂಥ ಸುದರ್ಶನ ಸಾಮಗರು ಶ್ರೀಗಳವರ ಹತ್ರ ಫಲಮಂತ್ರಾಕ್ಷರ ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಿದ್ಧಾಂತವನ್ನು ಮಂಡನೆ ಮಾಡಿರ್ತಕ್ಕಂತಹ ಕೆ ವಿ ಶಂಕರನಾರಾಯಣ ಭಟ್ ಇವರು ಕೂಡ ಶ್ರೀಗಳವರ ಹತ್ರ ಫಲಮಂತ್ರಾಕ್ಷರನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.